ಬಂದಾಳೋ ನಮ್ಮ ಮನಿಕೆ ಶ್ರೀ ಮಹಾ ಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ಬಂದಾಳೋ ನಮ್ಮ ಮನಿಕೆ ಶ್ರೀ ಮಹಾ ಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ ோோ கிராழோ நம்மனை நோ கிரகி நந்த நாராணி இந்தீரே நம்ம மனிதே பந்த ಲಮಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯುಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೆಯ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಅಂತ ಆ ಪರಾಶಕ್ತಿಯನ್ನು ಆ ಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸಿ ಧ್ಯಾನಿಸಿ ಬೇಡ್ತಕ್ಕಂಥದ್ದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದು ವಾಸ್ತವಾಗಿ ವರಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರ ಸಂಕೇತ ಅಷ್ಟಲಕ್ಷ್ಮಿಯರು ಅಂತಂದರೆ ಸಂಪತ್ತು ಭೂಮಿ ವಿದ್ಯೆ ಪ್ರೀತಿ ಖ್ಯಾತಿ ಶಾಂತಿ ಸಂತೋಷ ಶಕ್ತಿ ಇದಿಷ್ಟು ಮನುಷ್ಯನಿಗೆ ಬೇಕಾದದ್ದು ಇದಿಷ್ಟನ್ನು ಒಳಗೊಂಡಂಥ ಆ ಒಂದು ದಿವ್ಯ ಶಕ್ತಿಯನ್ನು ನಾವು ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ ಸಂಪತ್ತಿನಿಂದ ಶುರುವಾಗಿ ಶಕ್ತಿಯವರೆಗೂ ಕೂಡ ಇರ್ತಕ್ಕಂಥದ್ದು ಅಂಥದನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಪೂಜಿಸ್ತಕ್ಕಂಥದ ಶ್ರಾವಣ ಮಾಸದ ಶುಕ್ಲಪಕ್ಷದ ಎರಡನೆಯ ಶುಕ್ರವಾರ ಬಹಳ ವಿಶೇಷವಾಗಿ ನಡ್ಕೊಂಡು ಇದು ಅನೇಕರ ಮನೆತೆಗಳಲ್ಲಿ ವ್ರತಗಳಾಗಿದ್ದೇವೆ ಆದರೆ ವ್ರತದ ರೀತಿಯಲ್ಲಿ ಮಾಡ್ತಕ್ಕಂಥವ್ರು ಇವತ್ತು ಬಹಳಷ್ಟು 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 ಕಡಿಮೆ ಇದೆ ಆದರೂ ಇದನ್ನು ಎಲ್ಲರೂ ಕೂಡ ಮಾಡ್ತಕ್ಕಂಥ ಅವಕಾಶ ಇದೆ ಅವರವರ ಪದ್ಧತಿಗೆ ಅನುಸಾರವಾಗಿ ಕಳಶಗಳನ್ನು ಇಟ್ಕೋಬಹುದು ಹೊಸದಾಗಿ ನಾನು ಪೂಜೆಯನ್ನು ಮಾಡ್ತೀನಿ ಅಂತಕ್ಕಂಥವ್ರು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಚೊಂಬು ಅಥವಾ ಲೋಟ ಅಥವಾ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಟು ಆ ಬಿಂದಿಗೆಯನ್ನು ಅದನ್ನು ಲಕ್ಷ್ಮೀ ಕಳಶ ಅಂತ ಕರಿತೀವಿ ಅದರೊಳಗೂ ಸ್ವಲ್ಪ ಅಕ್ಕಿಯನ್ನು ಅಥವಾ ಗೋಧಿಯನ್ನು ಹಾಕಿ ಅದರೊಳಗೆ ಸ್ವಲ್ಪ ನಾಣ್ಯಗಳನ್ನು ಹಾಕಿ ಪಂಚ ಫಲಗಳು ವಿಶೇಷವಾಗಿ ಬಾದಾಮಿ ಗೋಡಂಬಿ ಕಲ್ಸಕ್ಕರೆ ಉತ್ತುತ್ತೆ ಒಣದ್ರಾಕ್ಷಿ ಇದನ್ನು ಹಾಕಿ ಒಂದು ಐದು ಬಿಳಿಯ ದಲೆಯನ್ನು ಅದರ ಕಂಠದ ಭಾಗದಲ್ಲಿಟ್ಟು ಅದರ ಮೇಲುಗಡೆ ಒಂದು ತೆಂಗಿನಕಾಯಿಗೆ ಅರಿಶಿಣವನ್ನು ಸವರಿ ಮಧ್ಯಕ್ಕೆ ಕುಂಕುಮ ಹಾಗೆ ಬಟ್ಟು ಇಡ್ತಕ್ಕಂಥದ್ದೇ ಕಳಶ ಅದಕ್ಕೆ ಕೆಲವರು ಮುಖವಾಡ ತೋರಿಸ್ತಕ್ಕಂಥದ್ದು ಅಲಂಕಾರ ಮಾಡ್ತಕ್ಕಂಥದ್ದು ಇದೆ ಹೀಗೆ ಮಾಡಿ ಆ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡ್ತಕ್ಕಂಥ ವಿಚಾರ ಅದನ್ನು ನಾನಿಲ್ಲಿ ಈಗ ಹೇಳ್ತಾ ಹೋಗ್ತೀನಿ ಇದ್ರ ಜೊತೆಗೆ ನಮ್ಮ ಯೂಟ್ಯೂಬ್ನ ಜೈ ಶ್ರೀ ಮಾತಾ ಅನ್ನಕ್ಕಂಥ ಚಾನಲ್ನೇ ಇದೆ ಶುಕ್ರವಾರ ದಿನ ಇಪ್ಪತ್ತ ಇಪ್ಪತ್ತನೇ ತಾರೀಕು ಇಪ್ಪತ್ತು ಈ ವರ್ಷದ ಇಪ್ಪತ್ತು ಈಗ ಇನ್ನು ಅವತ್ತು ಶುಕ್ರವಾರ ದಿನ ಎಂಟುವರೆಗೆ ಲೈವಲ್ಲಿ ಕೂಡ ಅದನ್ನು ನೇರ ಪ್ರಸಾರದಲ್ಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಎರಡೂ ಕೂಡ ಕೊಡಿ ಇವತ್ತು ಆಡಿಯೋನ ಪೂರ್ಣವಾಗಿಯ ಪೂಜಾ ವಿಧಾನದ ಎಲ್ಲವನ್ನು ಇವತ್ತು ಆಡಿಯೋದಲ್ಲೂ ಕೂಡ ಈ ವಿಡಿಯೋದಲ್ಲೇ ಜೊತೆಲಿ ಕಳಿಸಿದ್ದೀನಿ ಜೊತೆಗೆ ನೇರ ಪ್ರಸಾರದಲ್ಲಿ ಅವತ್ತು ಕೂತ್ಕೊಂಡು ನಾನೇ ಮಾಡಿಸ್ತಕ್ಕಂಥದ್ದು ಬೆಳಗ್ಗೆ ಎಂಟೂವರೆಗೆ ಮಾಡಿಸ್ತೇನೆ ಆಮೇಲೆ ಅದು ಒಂದು ಗಂಟೆಯ ಪೂಜಾ ವಿಧಾನ ಇದೆ ಸಂಜೆ ಯಥಾ ಪ್ರಕಾರ ಸಂಜೆ ಆರೂವರೆ ಗಂಟೆಗೆ ಶುಕ್ರವಾರ ವರಮಹಾಲಕ್ಷ್ಮಿಯ ದಿನ ಅವತ್ತು ಲಕ್ಷ್ಮಿ ಹೃದಯ ರಹಸ್ಯದ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾದದ್ದು ಆ ಒಂದು ತಟ್ಟೆಯಲ್ಲಿ ಒಂದು ನಾಣ್ಯವನ್ನು ಇಟ್ಕೊಂಡು ಆ ನಾಣ್ಯಕ್ಕೆ ಮಹಾಲಕ್ಷ್ಮಿಯ ರೂಪದಲ್ಲಿ ನಾಣ್ಯಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ಕಥೆಯನ್ನು ಕೇಳಿ ಆರತಿಯನ್ನು ಮಾಡಿ ವಿಸರ್ಜನೆ ಮಾಡ್ತೀವಿ ಇದಿಷ್ಟು ಬೆಳಗ್ಗೆ ಪೂಜೆ ಒಂ ಎಂಟೂವರೆ ಗಂಟೆಗೆ ಇದು ನೇರವಾಗಿ ಮಾಡ್ತಕ್ಕಂಥ ಕಾರ್ಯ ನೇರ ಪ್ರಸಾರದಲ್ಲಿ ಮತ್ತೆ ಸಂಜೆ ಆರೂವರೆಗೆ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಅದಾದ ನಂತರ ಆರತಿ ವಿಸರ್ಜನೆ ಇನ್ನು ಕೆಲವರಿಗೆ ಆ ಸಮಯ ಅವಕಾಶ ಇಲ್ಲ ಅನ್ನೋರ್ಗೋಸ್ಕರ ಈಗ ಇದನ್ನ ವಿಡಿಯೋ ಕೂಡ ಕಳಿಸ್ತಾ ಇದ್ದೀನಿ ಹೇಗೆ ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾದಂಥ ಸಮಸ್ಯೆಗಳಿಗೆ ಎಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಹ್ಞೂ ಇದನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಮಾರ್ಗದಲ್ಲಿ ವರಮಹಾಲಕ್ಷ್ಮಿ ಅದರಲ್ಲೂ ವಿಶೇಷವಾಗಿ ಈ ಸರಿ ನಾವು ಅದನ್ನು ಲಕ್ಷ್ಮೀ ಹೃದಯವನ್ನು ಸೇರಿಸಿ ಮಾಡ್ತಾ ಇದ್ದೀವಿ ಸಂಜೆ ಅದರ ಕುಂಕುಮಾರ್ಚನೆಯನ್ನು ಹಾಗಾಗಿ ಅತಿ ಹೆಚ್ಚಿನ ಫಲವನ್ನು ಸಿಗತ್ತೆ ಮತ್ತು ಸಾಮಾನ್ಯರು ಕೇಳ್ತಕ್ಕಂಥ ಪ್ರಶ್ನೆ ಇದುವರೆಗೆ ನಮ್ಮಲ್ಲಿ ಪದ್ಧತಿ ಇಲ್ಲ ನಾವು ಹೊಸದಾಗಿ ಶುರು ಮಾಡಬಹುದಾ ಅಂತ ಕೇಳ್ತಾರೆ ಖಂಡಿತವಾಗಿ ಶುರು ಮಾಡಬಹುದು ಇಲ್ಲಿ ನಾವು ವ್ರತದ ರೀತಿಯಲ್ಲ ಅದನ್ನು ವಿಶೇಷವಾಗಿ ಪೂಜಾ ರೀತಿಯಲ್ಲಿ ಮಾಡಿಸ್ತಾ ಇರೋದ್ರಿಂದ ಯಾವುದೇ ನಿಸ್ಸಂಕೋಚವಾಗಿ ಹೊಸದಾಗಿ ಕೂಡ ಪ್ರಾರಂಭ ಮಾಡೋಕ್ಕೆ ಏನು ಅಡ್ಡಿ ಆತಂಕಗಳೇನಿಲ್ಲ ಒಂದು ಎರಡನೆಯದು ನಮ್ಮ ಮನೆಯಲ್ಲಿ ಹಿರಿಯರು ಕಾಲವಾಗಿದ್ದಾರೆ ನಾವು ಒಂದು ವರ್ಷ ತನಕ ಯಾವುದೇ ವ್ರತಾದಿಗಳನ್ನು ಮಾಡಲ್ಲ ಇದು ಇದು ವ್ರತದಿಂದ ಖಂಡಿತವಾಗಿ ಅಂಥವರು ಕೂಡ ಪೂಜೆನ ಮಾಡೋಕ್ಕೆ ಇನ್ನೂ ವಿಶೇಷ ಏನು ಅಂದರೆ ಇಂತಹ ದೈವಿಕ ಕಾರ್ಯ ಮಾಡುವುದರಿಂದ ಹಿರಿಯರಿಗೂ ಕೂಡ ಸದ್ಗತಿ ಸಿಗತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಹಾಗಾಗಿ ಇದನ್ನು ಕೂಡ ನಾವು ಅನುಸರಿಸ್ತಾ ಹೋಗ್ಬೋದು ಮತ್ತೆ ಸಾಮಾನ್ಯವಾಗಿ ವಿಧಿವೆಯವರು ಮಾಡ್ಬೋದೆ ಗಂಡ ಇಲ್ಲವರು ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಇದು ಒಂದು ತಾಯಿಯನ್ನು ಪ್ರೇಮದ ಮೂಲಕ ಆರಾಧಿಸಿ ಅವಳ ಹತ್ರಕ್ಕೆ ಹೋಗ್ತಕ್ಕಂತಹ ಒಂದು ವಿಶೇಷವಾದಂತಹ ಮಹತ್ವಪೂರ್ಣವಾದಂಥ ಶಕ್ತಿಯುತವಾದಂಥ ಮಾರ್ಗ ಆದ್ದರಿಂದ ಎಲ್ಲರೂ ಕೂಡ ಇದನ್ನು ಅನುಸರಿಸಕ್ಕೆ ಯಾವ ರೀತಿಯ ಬಾಧಕಗಳು ಇಲ್ಲ ಅದರಿಂದ ಇಲ್ಲಿ ಪ್ರಮುಖವಾದದ್ದು ಆ ಜಗನ್ಮಾತೆಯನ್ನು ಅಮ್ಮ ಅಂತ ಕರೀತಕ್ಕಂಥ ಪ್ರೇಮದ ಆ ವಚನಗಳು ಆ ಪ್ರೇಮಪೂರ್ವಕವಾಗಿ ಅವಳನ್ನು ಕರೆದು ಅವಳನ್ನು ಆರಾಧಿಸ್ತಕ್ಕಂಥದೇ ಪೂಜೆ ಇಂತಹ ವರ್ಷಕ್ಕೆ ಒಂದು ಸರಿ ಸಿಕ್ತಕ್ಕಂಥ ವರಮಹಾಲಕ್ಷ್ಮಿಯನ್ನು ಈ ಸರಿ ಅದರಲ್ಲೂ ವಿಶೇಷವಾಗಿ ಅದರೊಳಗೆ ಲಕ್ಷ್ಮಿ ಹೃದಯವನ್ನು ರಹಸ್ಯವನ್ನು ಕೂಡ ಅಡಕ ಮಾಡಿ ಮಾಡ್ತಕ್ಕಂಥದ್ದು ಬಹಳ ಹೆಚ್ಚಿನ ಮಹತ್ವದ್ದು ಅದರಿಂದ ಇದನ್ನು ನೀನು ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಅಪೇಕ್ಷೆ ಅದಕ್ಕೋಸ್ಕರವೇ ಮುಂಚೆ ನಿನಗೆ ಕೆಲವರಿಗೆ ಆ ಸಮಯ ಅನುಕೂಲ ಆಗಲ್ಲ ನಾನು ನೇರ ಪ್ರಸಾರ ಮಾಡುವಾಗ ಅಂಥೇಳಿ ಅದಕ್ಕೋಸ್ಕರ ಈಗ ಇದರ ಜೊತೆ ಆ ಪೂಜಾ ವಿಧಾನದ ಪೂರ್ತಿ ವಿಡಿಯೋನೂ ಇದ್ದೀನಿ ನೇರ ಪ್ರಸಾರದಲ್ಲಿ ಶುಕ್ರವಾರ ಎಂಟೂವರೆ ಗಂಟೆಗೆ ನಿನ್ನ ಜೊತೆ ನಾನೇ ಕೂತ್ಕೊಂಡು ಪೂಜೆಯನ್ನು ಮಾಡಿಸ್ತೀನಿ ಸಂಜೆ ಆರೂವರೆಗೆ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆಯನ್ನು ಮಾಡಿಸಿ ಕತೆಯನ್ನು ಹೇಳಿ ಆ ಮಂಗಳವನ್ನು ಮಾಡ್ತಕ್ಕಂಥದ್ದು ಒಟ್ಟಾರಿಯಾಗಿ ಈ ಒಂದು ದೈವಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೈವಿಕ ಶಕ್ತಿಯಿಂದ ನಮ್ಮಲ್ಲಿರ್ತಕ್ಕಂತಹ ತಾಪತ್ರಯಗಳನ್ನು ಕಳ್ಕೊಂಡು ಯಾಕೆಂದರೆ ಬ್ರಹ್ಮ ಬರೆದಂಥ ರೇಖೆಯನ್ನು ಕೂಡ ಅಳಿಸ್ತಕ್ಕಂಥ ಶಕ್ತಿ ಇರೋದು ಮಹಾಲಕ್ಷ್ಮಿಗೆ ಮಾತ್ರ ಅಮ್ಮ ನನ್ನ ಹಣೆಯಲ್ಲಿ ಏನಾದರೂ ಲಕ್ಷ್ಮಿ ಬರೆದಿದ್ರೆ ಅದನ್ನು ಬ್ರಹ್ಮ ಬರೆದಿದ್ರೆ ಅನ್ನ ನೀನು ಎಳಿಸಿ ನನಗೆ ಸಂಪತ್ತನ್ನು ಬರೀ ಅಂಥೇಳಿ ಇನ್ನು ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾ ಅಮ್ಮ ಸುವರ್ಣವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ ಕುರುಮೇ ಗೃಹೇ ಶ್ರೀಹಿ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಅಂತ ಪ್ರಾರ್ಥನೆಯನ್ನು ಮಾಡಿದರೆ ನಿಸ್ಸಂಶಯವಾಗಿ ಆ ಪರಾಶಕ್ತಿ ಮಹಾಲಕ್ಷ್ಮಿಯವರ ಮಹಾಲಕ್ಷ್ಮಿಯ ರೂಪದಲ್ಲಿ ಆ ನಮ್ಮ ಆ ತಾಪತ್ರಯದ ತಾಪವನ್ನು ಕಡಿಮೆ ಮಾಡಿ ನಮ್ಮ ಜೀವನ ಹಸನವಾಗುವುದಕ್ಕೆ ಖಂಡಿತವಾಗಿ ನೆರವಾಗತ್ತೆ ಅನ್ನೋದರಲ್ಲಿ ಆ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತೆ ಮತ್ತೊಮ್ಮೆ ಆ ಮಹಾಲಕ್ಷ್ಮಿಯ ಪಾದಾರವಿಂದಕ್ಕೆ ಶಾಸ್ತಾಂಗ ಪ್ರಣಾಮಗಳನ್ನಿಸ್ತಾ ಬಾ ಇದೊಂದು ಅವಕಾಶವನ್ನು ನಾವು ಕೂಡ ಉಪಯೋಗಿಸ್ಕೊಳ್ಳೋಣ ಹೇಳಿ ನಿನ್ನನ್ನು ಕರಿತಾ ಇದ್ದೀನಿ ಜೈ ಶ್ರೀ ಮಾತ ಜೈ ಶ್ರೀ ಮಾತ ಜೈ ಶ್ರೀ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓ ನಿಮ್ಮ ಗುರುಗಳನ್ನ ತಂದೆ ತಾಯಿಯನ್ನ ಹಿರಿಯವರನ್ನ ಎಲ್ಲ ಮನಸ್ಸಿನಲ್ಲೇ ಜ್ಞಾಪಿಸಿಕೊಂಡು ಮನಸ್ಸಿನಲ್ಲೇ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದ ಪತ್ರ ತಗೋ ಓಂ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರೇಭ್ಯೋ ನಮಃ ಈಗ ನಾ ಹೇಳಿಕೊಡೋದನ್ನ ಹೇಳು ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಕೈ ಮುಗಿದು ಬಿಡು ಬಂದ್ರೆ ನನ್ನ ಜೊತೆ ಹೇಳು ശുക്ലാംരം വിഷ്ണു ശശിവർണം ചതുർഭുജം പ്രസന്ന വദനം ധ്യാർ വിഘ്നോപാതെല്ലാ ആഗമാർ ദമനർ രാക്ഷം കൂരുവേ റും തേവഹ്വാനലാഞ്ചനം സങ്കൽപ്പ ಅಕ್ಷತೆ ಹೂವು ಅಕ್ಷತೆ ಇಲ್ಲದೆ ಬರೀ ಹೂವು ತಗೊಂಡು ಎಡ್ದಾಗೈಯಲ್ಲಿ ಇಟ್ಕೋ ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿಕೊಂಡು ಬಲದ ತೊಡೆ ಮೇಲೆ ಇಟ್ಕೊ ನೋಡು ಸರಿ ಮಾಡಲಿಲ್ಲ ನೀನು ಎಡಗೈಗೆ ಹೂವು ತಗೋ ಬಲಗೈಗಲ್ಲ ಹೂವಿನ ಎಡಗೈಗೆ ತಗೋ ಎಡಗೈ ಇಟ್ಕೊಂಡ್ಯಾ ಅದ್ರ ಮೇಲೆ ಬಲಗೈ ಮುಚ್ಚು ಎಡ್ದಾಗೈಯಲ್ಲಿ ಹೂವು ಅದ್ರ ಮೇಲೆ ಬಲದ ಗೈಯನ ಹೂವನ ಮುಚ್ಚು ಹೂವು ಅಕ್ಷತೆ ಇದ್ರೆ ಅದನ್ನು ಬಲದ ತೊಡೆ ಮೇಲೆ ಇಟ್ಕೊ ಬಲಗಡೆ ತೊಡೆ ಊಟ ಮಾಡಿ ಕೈಯೂ ಬರುತ್ತ ಹಾ ಹೇಳು ಶುಭ ನಾನು ಹೇಳ್ತೀನಿ ನೀನು ಇಟ್ಕೊಂಡಿರು ಶುಭಾಭ್ಯಾಂ ಶೋಭನೆ ಮಹೋರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೆ ತೀರೆ ಶಾಲೀವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ चान्द्रमानेन व्यावहारिके प्रभवादिषष्टिसंवत्सराणाम् मध्ये प्लवनामसंवत्सरस्य दक्षिणायने वर्षरतो श्रावणमासे शुक्लपक्षे त्रयोदश्याम् वासरः वासरस्तु भार्गववासरयुक्तायाम् शुभनक्षत्र शुभयोग शुभकरण एवम् गुणविशेषणविशिष्टायाम् शुभतितौ अस्माकम् हेकोटिनीु अस्माकम् सः कुटुम्बानाम् क्षेमस्तैर्य धैर्य विजय आयुरारोग्य सिद्ध्यर्थम् मनोवाञ्छ सिद्ध्यर्थम् समस्ता, दुरिता उपशान्त्यर्थम् समस्त मङ्गला व्याप्तर्थम् व्याप्तर्थम् धर्मार्था काममोक्ष चतुर्विदा पला पुरुषार्ता सिद्ध्यर्थम् सत्सन्ताना सत्सन्ताना सौभाग्या फलावाप्त्यर्थम् वर्षे वर्षे प्रयुक्तानां प्रयुक्ताम् वरलक्ष्मीमुद्दिश्य वरलक्ष्मी उद्दिश्य वरलक्ष्मी प्रीत्यर्थम् भविष्योत्तरा पुराणा कल्पोक्ता प्रकारेण यावच्छक्ते जाना षोडशोपचारा षोड़शोपचारूजा करिष्ये इग ಆ ಹೂ ಬಲಗೈಯಲ್ಲಿ ಒಂದು ಉದ್ಧರಣೆ ಅಥವಾ ಚಮಚ ತಗೊಂಡು ನೀರಿಟ್ಕೊಂಡಿದೆಯಲ್ಲ ಅದನ್ನ ಅಲ್ಲಿಗೆ ಹೂ ಮೇಲೆ ಹಾಕು ಮತ್ತೆ ಎರಡು ಅದನ್ನ ಹೂ ಸಮೇತ ಬಲಗೈ ತಗೊಂಡು ಅರ್ಘ್ಯ ಪಾತ್ರೆ ಅಂತ ಬೇರೆ ಒಂದು ಪಾತ್ರೆ ಇಟ್ಕೊಂಡಿರ್ತೀಯಲ್ಲ ನೀರೆಲ್ಲ ಹಾಕಕ್ಕೆ ಅದಕ್ಕೆ ಅರ್ಘ್ಯ ಪಾತ್ರೆ ಅದಕ್ಕೆ ಬಿಟ್ಬಿಡು ಈಗ ಅಲ್ಲಿಗೆ ಸಂಕಲ್ಪ ಮುಗಿತು ಎರಡನೇದು ಕಳಶ ಪೂಜೆ ಕಳಶ ಪೂಜೆ ಅಂದ್ರೆ ನೀನು ಪೂಜೆಗೆ ಇಟ್ಕೊಂಡಿದೆಯಲ್ಲ ಆ ಕಳಶ ಅಲ್ಲ ಈಗ ಇನ್ನೊಂದು ಬೇರೆ ಒಂದು ಲೋಟದಲ್ಲಿ ಇಲ್ಲಿ ಕೆಳಗಡೆ ನೀರಿಟ್ಕೊಂಡಿದ್ಯಾ ಪಂಚಪಾತ್ರೆನಲ್ಲೋ ಅಥವಾ ಒಂದು ಲೋಟದಲ್ಲೋ ನೀರಿಟ್ಕೊಂಡು ಉದ್ದರಣೆ ಅಥವಾ ಚಮಚ ಹಾಕಿದೀಯಾ ಇಲ್ಲೇ ಇಟ್ಕೊ ಇಟ್ಕೊಂಡ್ಬಿಟ್ಟು ಗಂಧ ಇದ್ರೆ ಅದಕ್ಕೆ ಮೂರು ಕಡೆ ಗಂಧ ಬಳಿ ಸುತ್ತ ಹಚ್ಚು ಮೂರು ಕಡೆ ಗಂಧ ಸುತ್ತ ಹಚ್ಚು ಅಂದ್ರೆ ಅರಿಶಿನ ಹಚ್ಚು ಒಂದೇ ಮಾಡಿಕೊಂಡು ಮೂರು ಕಡೆ ಆ ಲೋಟಕ್ಕೆ ಲೋಟ ಅಥವಾ ಪಂಚಪಾತ್ರೆಗೆ ಈಗ ಆ ಲೋಟದಲ್ಲಿ ನೀರಿದೆಯಲ್ಲ ಅದರೊಳಕ್ಕೆ ನಾಲ್ಕು ಅಕ್ಷತೆ ಕಾಳು ಒಂದೆರಡು ಬಿಡಿ ಹೂವು ಹಾಕು ಆಮೇಲೆ ಈಗ ಲೋಟದ ಮೇಲೆ ಪಂಚಪಾತ್ರೆ ಮೇಲೆ ಬಲಗೈ ಇಟ್ಟು ಅದರ ಮೇಲೆ ಎಡಗೈ ಇಟ್ಟು ಈಗ ಕಳಶಪೂಜೆಯನ್ನು ಮಾಡಬೇಕು ಕಳಶಂ ಗಂಭಾ ಕ್ಷತಪತ್ರ ಹಾಗೆ ಹಿಡ್ಕೊಂಡೇ ಇರು ತೆಗಿಬೇಡ ನಾನು ಹೇಳುವರೆಗೂ ಕಳಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರೇ ಸಮಾಶ್ರಿತಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೇ ಮಾತೃಗಣಾ ಕುಕ್ಷಗರ ಸರ್ವೇ ಸಪ್ತ ದೀಪಾವು ಸುಂದರಋದೋ ತಯುರ್ವೇದ ಸಾಮ ವೇದೋ ಅತರ್ವಣ ಅಂಗೈಶ್ಚ ಸಹಿತೇ ಕಳ ಸಾಂಬು ಸಶ್ರಿ ಆಯಂತ್ವ ಪೂಜಾ ದುರಿತಕ್ಷಯಕಾರಕ ಗಂಗೇ ಚಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ ಕುರು ಮನಸ್ನಲ್ಲಿ ಪ್ರಾರ್ಥನೆ ಮಾಡ್ಕೋ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಹೇ ಜಲಮಾತೆಗಳೇ ನದಿ ಮಾತೆಗಳೇ ನೀವು ಈ ಕಳಶದೊಳಕ್ಕೆ ಬನ್ನಿ ನಾನು ಅಮ್ಮನ ಪೂಜೆ ಮಾಡ್ತಾ ಇದ್ದೀನಿ ನೀವು ಖಂಡಿತ ಈ ಕಳಶಕ್ಕೆ ಬನ್ನಿ ಅಂತ ಮಾಡಿ ಈಗ ಕೈ ತೆಕ್ಕೊಂಡು ಹೂ ಬಿಟ್ಟಿದೆಯಲ್ಲ ಅದರೊಳಗೆ ಲೋಟದೊಳಗೆ ಆ ಹೂವಲ್ಲಿ ನೀರೊಳಗೆ ಹೂ ಬಿಟ್ಟಿದೆಯಲ್ಲ ಆ ನೀರನ್ನು ಹದ್ಕಂಡು ಎಲ್ಲ ಕಡೆ ರೋಕ್ಷಣೆ ಮಾಡ್ತಾ ಬಾ ಕಳಶೋದಕೇನ ಪೂಜಾ ದ್ರವ್ಯಾಿ ಸಂಪ್ರೋಕ್ಷ ಪೂಜೋಪಕರಣಿ ಸಂಪ್ರೋಕ್ಷ ಯಾಗಮಂಟಪಾನಿ ಸಂಪ್ರೋಕ್ಷ ದೇವಾನಂಚ ಪ್ರೋಕ್ಷ ಕಳಶ ಇಟ್ಟಿದ್ರೆ ಕಳಶ ವಿಗ್ರಹ ಇದ್ರೆ ವಿಗ್ರಹ ಏನು ಇಲ್ಲದ್ರೆ ಫೋಟೋ ಫೋಟೋ ಕಾರು ಚುಮುಕ್ಸು ದೇವ ದೇವನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಪೂಜೋಪಕರಣಾನಿ ಸಂಪ್ರೋಕ್ಷ ಯಾಗಮಂಟಪಾನಿ ಸಂಪ್ರೋಕ್ಷ ದೇವಾನಂಚ ಪ್ರೋಕ್ಷ ಈಗಿನ್ನೊಂದ್ಸರಿ ಎದ್ಗೊಂಡು ನಿನಗೆ ಪ್ರೋಕ್ಷಣೆ ಮಾಡ್ಕೊ ಆತ್ಮಾನಂಜ ಪ್ರೋಕ್ಷ ಶೇಷಂ ಸುರ್ಜ ಆ ಹೂವನ್ನ ತೆಗೆದು ಪಕ್ಕಕ್ಕೊಂದು ಒಂದು ಬಟ್ಲು ಇಟ್ಕೊಂಡಿರ್ತೀಯಲ್ಲ ನೀರ್ ಬಿಡಕ್ಕೆ ಅಂತ ಪಾತ್ರೆ ಅಂತ ಕರೀತಾರೆ ಅದನ್ನೇ ಅದರೊಳಕ್ಕೆ ಹಾಕ್ಬಿಡು ಇಲ್ಲಿಗೆ ಕಳಶ ಪೂಜೆ ಆಯಿತು ಯಮುನಿ ಎಲ್ಲವನ್ನ ಕರೆದಿದ್ವಿ ಎರಡನೇದು ಮೂರನೇ ಹಂತ ಗಣಪತಿಯನ್ನ ಪೂಜೆ ಮಾಡೋದು ಗಣಪತಿ ವಿಗ್ರಹ ಇದ್ರೆ ಇಟ್ಕೊ ಇಲ್ಲದೆ ಇದ್ರೆ ಅರಿಶಣದಲ್ಲಿ ಒಂದು ಸಣ್ಣ ಉಂಡೆ ಮಾಡಿಬಿಟ್ಟು ಇಟ್ಕೊ ಇಲ್ಲದೆ ಇದ್ರೆ ಏನಿಲ್ಲದೇ ಇದ್ರೆ ಅಕ್ಷತೆ ತಗೊಂಡು ಅದನ್ನೇ ಒಂದ್ ಕಡೆ ಇಡು ಅದೇ ಗಣಪತಿ ಆಗತ್ತೆ ಅಕ್ಷತೆ ಒಂದ್ ಕಾಳು ಅಕ್ಷತೆ ಇಟ್ರೆ ಅಕ್ಷತೆನೂ ಇಲ್ಲ ಆದ್ರೆ ಒಂದು ಕೆಂಪು ಹೂವಿದ್ರೆ ಕೆಂಪೂವಿಡು ಅದನ್ನೇ ಗಣಪತಿ ಅಂತ ಭಾವಿಸಿಕೊಂಡು ಓ ಕೈಯಲ್ಲಿ ಈಗ ಹುಕ್ಕುವ ಅಕ್ಷತೆ ಇಟ್ಕೊಂಡು ಆ ಗಣಪತಿಗೆ ಪ್ರಾರ್ಥನೆ ಮಾಡಿ ಫಸ್ಟ್ ಗಣಪತಿ ಪೂಜೆ ಮಾಡಿ ಆಮೇಲಿಂದ ವರಮಹಾಲಕ್ಷ್ಮಿ ಪೂಜೆ ಗೊತ್ತಾಯ್ತಾ ಈಗ ಕೈಯಲ್ಲಿ ಹೂ ಮಂತ್ರಕ್ಷತೆ ಇಟ್ಕೊಂಡು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋ ಓಂ ಸುಮ್ಚಂತೋ ಕಪಿಲೋ ಗಜಕರ್ಣಿಕ ಲಂಬೋದರಶ್ಚ ವಿಕೋ ವಿಘ್ನ ರಾಜಣಾಧಿ ಧೂಮ್ರ ಕೇತುರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನ ದ್ವಾದಿತೇ ಶುಣಿಯದಿ ವಿದ್ಯಾರಂಭೆ ವಿವಾಹೇ ಚೇ ಪ್ರವೇಶ ನಿಗ್ರಮೇತ ಸಂಗ್ರಮ ವಿಘ್ನಸ್ಥ ನಿಯತೆ ಅವೀಪ್ತಿರ್ಥ ಪೂಜಿ ಸುರೈರ ಘ ತಸ್ಮಾಧಿಪತ ನಮಃ ಓಂ ಭೋ ಮಹಾಗಣಪತಿ ಮಾವಾಹಾ ಸ್ಥೆಯ ಪೂಜೆಯ ಓಂ ವುವ ಮಹಾಗಣಪತಿ ಮಾವಾಹಿ ಸ್ಥೆಯ ಪೂಜೆಯ ಓಂ ಸುವ ಮಹಾಗಣಪತಿ ಮಾವಾಹಿ ಸ್ಥ್ಯಾ ಪೂಜೆಯ ಓಂ ಭೋವ ಸುವ ಮಹಗಣಪತಿ ಮಾವಾಹಿ ಸ್ಥೆಯ ಪೂಜೆಯ ಹೇಳು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯು ಸರ್ವ ಶ್ರೀಮನ್ಮಹಣಪತಿ ದೇವತ್ಯೋ ನಮಃ ಧ್ಯಾ ಧ್ಯಾಮ ಸರ್ಪ್ಯಾ ಆವಾಹಿ ಹೃದಯರತ್ನ ಸಿಂಹಸನ ಸಮರ್ಪನ ಸಮ ಕೈಯಲ್ಲಿರು ಹೂದು ಗಣಪತಿಯಿಂದ ನೀನೇನು ಕ್ಷತೆನೋ ಅರಿಷ್ಣದುಂಡೆನೋ ವಿಗ್ರಾನೋಲ ಅದಿಕ್ ಹಾಕ್ಬಿಡು ಅಲ್ಲಿ ಸಮರ್ಪಣೆಯನ್ನು ಮಾಡು ಗಣಪತಿಗೆ ಹ್ಮ್ ಒಂದು ಉದ್ದರಣೆ ಅದೇ ಒಂದು ಚಮಚ ತಗೊಂಡಿದೆಯಲ್ಲ ನೀರೊಳಗಿದೆಯಲ್ಲ ಚಮಚನ ತಗೊಂಡು ಗಣಪತಿಗೆ ತೋರಿಸಿ ಎರಡು ಸರಿ ನೀರು ಬಿಡು ಪಾದ ತೊಳಿತಿದ್ದೀನಿ ಗಣಪತಿಗೆ ಅಂತ ಹೇಳಿ ಶ್ರೀಮನ್ ಮಹಾಗಣಪತಿ ದೇವತಾ ಬ್ಯೋ ನಮಃ ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಮತ್ತದೇ ಸರಿ ಎರಡು ತಗೊಂಡು ಗಣಪತಿ ಕೈ ತೊಳಿತಿದ್ದೀನಿ ಅಂತ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ ಮತ್ತೆ ಗಣಪತಿಗೆ ಆಚಮನ ಕೊಡಕ್ಕೆ ಮತ್ತೆರಡು ಸರಿ ನೀರು ಬಿಡು ಶ್ರೀಮನ್ ಮಹಾಗಣಪತಿ ದೇವತಾ ವ್ಯೋ ನಮಃ ಆಚಮನೀಯ ಆಚಮನಿಯಂ ಸಮರ್ಪೆಯ ಈಗ ಆ ಸ್ಪೂನ್ ಇದೆಯಲ್ಲ ಚಮಚ ಅದರಲ್ಲಿ ಎಡಗೈಲಿ ಹಿಡ್ಕೋ ನೀರು ತುಂಬಿಕೊಂಡು ബലഗൈലിൽ ഹൂവിട്ട്ക്കൊണ്ട് അല്ല പ്രോക്ഷണമാു ഗണപതിയ മേലെ ആപോ വിഷ്ടാമ യോ വഹസ്തൂർജേ ദഹിർ ചക്ഷുഷേ യോ വശിവോരസ തസാജയത്തെഹന ഉശതീരിവ മാതര തസ്മാരംഗമാമോ എസ് ക്ഷയാ ജിന്മത ആപോ ജനയ ചൂവന ഗണപതി മേൽഹാക്ബിളു ശ്രീ മഹാഗണപതി ദതോ നമ ശുദ്ധോദക ವಸ್ತ್ರ ಇದ್ರೆ ವಸ್ತ್ರ ಇಡು ಇಲ್ಲೆ ರಕ್ಷತೆನೋ ಹೂವನ್ನು ಹಾಕೋ ದಿವ್ಯ ವಸ್ತ್ರ ಸಮರ್ಪಯಾಮಿ ಅಕ್ಷತೆ ಹಾಕೋ ಅಕ್ಷತಾನ್ ಸಮರ್ಪಯಾಮಿ ಇನ್ನೊಂದ್ಸರಿ ಅಕ್ಷತೆ ಗಣಪತಿಗೆ ಅರ್ಪಣೆ ಮಾಡೋ ಯಜ್ಞೋಪವೀತಂ ಸಮರ್ಪಯಾಮಿ ಗಂಧ ತೈಕೊಂಡಿದ್ರೆ ಗಂಧ ಇಟ್ಟು ಗಂಧನ ಅಲ್ಲಿಗೆ ಸಮರ್ಪಣೆ ಮಾಡೋ ಹೂವಲ್ಲದ್ಕೊಂಡು ಗಂಧ ಇಡು ಹೂವಲ್ಲಿ ಅರಿಶಿನ ಇದ್ಕೊಂಡು ದಿವ್ಯ ಚಂದನ ಪರಿಮಳ ಗಂಧಾಂಸ ಸಮರ್ಪ ಆಯ್ತಲ್ವಾ ಈಗ ಮುಂದಕ್ಕೆ ಗಣಪತಿಗೆ ಅರಿಶ್ನ ಕುಂಕುಮ ಎರಡು ಸರಿ ಅರಿಶ್ನ ಎರಡು ಸರಿ ಕುಂಕುಮ ಓಂ ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮಃ ಹರಿದ್ರಾಚೂರ್ಣಂ ಸರ್ಪ್ಯಾಮಿ ಹರಿದ್ರಾಚೂರ್ಣ ಸರ್ಪ್ಯಾಮಿ ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮಃ ಕುಂಕುಮ ಚೂರ್ಣಂ ಸರ್ಪ್ಯಾಮಿ ಕುಂಕುಮ ಚೂರ್ಣಂ ಸರ್ಪ್ಯಾಮಿ ಸಿಂಧೂರ ಚೂರ್ಣಂ ಸರ್ಪ್ಯಾಮಿ ಹೂ ಅಕ್ಷತೆ ಇಟ್ಕೊಂಡು ಹಾಕ್ಬಿಡು ಸಮಸ್ತ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಈಗ ಅಕ್ಷತೆ ಇದ್ರೆ ಎರಡೆರಡು ಕಾಳು ಅಕ್ಷತೆ ಹಾಕೋ ಇಲ್ಲ ಬರೀ ಹೂವಿದ್ರೆ ಬರೀ ಕೈಯಲ್ಲಿ ಹೂವಿಟ್ಕೊಂಡು ನಾನು ಹೇಳ್ತಾ ಹೋಗ್ತೀನಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹೋಗೋ ಅಕ್ಷತೆ ಇದ್ರೆ ಎರಡೆರಡು ಕಾಳು ಅಕ್ಷತೆ ಹಾಕು ಓಂ ಸುಮುಖ ಯನಮಃ ಓಮೇಕದಂತ ಕದಂತ ॐ कपिलाय नमः ॐ गजकर्णकाय नमः ॐ लम्भोदराय नमः ॐ ओमिकटाय नमः ॐ विग्नराजाय नमः ॐ गणाधिपाय नमः ॐ धूमकेतवे नमः ॐ गणाध्यक्षाय नमः ॐ पालचन्द्राय नमः ॐ गजाननाय नमः ॐ ओमक्रतुण्डाय नमः ॐ शूर्पकर्णाय नमः ॐ हेरम्बाय नमः ॐ स्कन्दपूर्वजाय नमः ಮಹಾಗಣಪತಿ ದೇವತಾಭ್ಯೋ ನಮಃ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಗಣಪತಿಗೆ ಎಲ್ಲವನ್ನ ಹಾಕ್ಬಿಡು ಈಗ ಊದ್ಗಡ್ಡಿಯನ್ನು ಹಚ್ಚಿಕೊಂಡು ಗಣಪತಿಗೆ ನೈವೇದ್ಯಕ್ಕೆ ಏನಾದರೂ ಹಣ್ಣು ಇಲ್ಲಾಂದ್ರೆ ಒಂಚೂರು ಬೆಲ್ಲದಚ್ಚೋ ಏನಾದರೂ ಇದ್ರೆ ನೈವೇದ್ಯಕ್ಕೆ ಗಣಪತಿ ಮುಂದೆ ಇಟ್ಕೋ ಇಟ್ಬಿಟ್ಟು ಊದ್ಗಂಧತ್ ಕಡ್ಡಿ ಹಚ್ಕೋ ಹತ್ರ ಪಡ್ಬೇಡ ನಿಧಾನಕ್ಕೆ ಮಾಡೋ ಹ್ಮ್ ಹಚ್ಕೊಂಡೆ ಗಂಧತ್ ಕಡಿ ತೋರ್ಸು ಗಣಪತಿಗೆ ಓಂ ದಶಾಂಗಂ ಗುಗುಂ ಸುಗಂಧಂ ಚ ಮನೋಹರಂ ಕಪಿಲಾತ ಸಂಯುಕ್ತ ಲೋಕೋ ರೂಪಮಾಘ್ರಾಪಿ ದಿವ್ಯ ರೂಪಂ ದರ್ಶಯಾಮಿ ಗಂಧದ ಕಡಿದ ಕಡೆ ಎಲ್ಲರೂ ಸಿಕ್ಸು ಅಥವಾ ಹೊರಗಡೆಗೆ ಕೊಟ್ಟು ಕಳಿಸು ಈಗ ಪೂವೋಕ್ಷತೆ ತಗೊಂಡು ದೀಪದ ಕಂಬ ಇದೆಯಲ್ಲ ಅದಕ್ಕೆ ಪ್ರತ್ಯ ಹಾಕ್ಬಿಡು ಬುಡಕ್ಕೆ ಪ್ರತ್ಯಕ್ಷ ದೀಪಂ ಸಮರ್ಪಯಾಮಿ ಬಲಗೈಯಲ್ಲಿ ನೀರು ಹಾಕು ಬಯಲ್ಗೈಗೆ ನೈವೇದ್ಯಕ್ಕಿಟ್ಟಿದೆಯಲ್ಲ ಅದ್ರ ಮೇಲೆ ಚುಮುಕ್ಸು ಓಂ ಭೂರ್ಭು ವತ್ಸು ಬಹದತ್ಸವಿರ್ವರೆಣ್ಯಂ ಭರ್ಗೋ ದೇವ್ಯ ಧೀಮಹಿ ಘಿಯೋ ಯೋ ನ ಪ್ರಚೋದಯ ಓಂ ಸತ್ಯಂತ್ವರ್ಷೇ ಪರಿಷಿಂಚೆಯ ಕಾಮದೇನೋಸ್ಮರೀ ತ ಪ್ರದ್ಯ ಅಮೃತಮಸ್ತು ಮೃತೋಪಸ್ತರಣಮಸೇ ಸ್ವಾಹ ಏನೇ ನೈವೇದ್ಯ ಕಿಟ್ಟಿದೆಯ ಅದಕ್ಕೆ ಒಂದು ಚಮಚ ನೀರು ಹಾಕು ಉದ್ದರಣಿನಲ್ಲಿ ಚಮಚದಲ್ಲಿ ತೋರ್ಸು ಗಣಪತಿಗೆ ಓಂ ಪ್ರಾಣಾಯ ಓಂ ಜ್ಞಾನಯಸ್ ಓಂ ಸನಸ್ ಓಂ ಮಹಾಗಣಪತಯೇ ನಮಃ ನೈವೇದ್ಯ ಸಮರ್ಪೆಯ ಭೋಜನ ಮಧ್ಯೆ ಉದ್ದರಣೆಯಲ್ಲಿ ನೀರು ತಗೊಂಡು ಗಣಪತಿಗೆ ತೋರಿಸಿ ಪಾತ್ರೆಗೆ ಹಾಕು ಭೋಜನ ಮಧ್ಯೆ ಸ್ವದೋದಕಂ ಸರ್ಪ್ಯಾಮಿ ಭೋಜನಾಂತರಂ ಹಸ್ತ ಪ್ರಕ್ಷಾಳನಂ ಸರ್ಪ್ಯಾಮಿ ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಪುನರಾಚಮನೀಯ ಆಚಮನೀಯ ಸಮರ್ಪಯಾಮಿ ವಿಳ್ಳೆ ಅಡಕೆ ಇಟ್ಕೊಂಡಿದ್ರೆ ಅದರ ತೊಟ್ಟು ಮುರಿದು ಆ ತೊಟ್ಟು ಮೇಲೆ ನೀರು ಹಾಕು ಫಲ ಸಮಾಯುಕ್ತಂ ನಾಗವಲ್ಲೇ ಢಳಯುತ ಚೂರ್ಣ ಕರ್ಪೂರ್ಣ ಸಂಯುಕ್ತ ತಾಂಬೂಲಂ ಮೃದುಗೃಹ್ಯತ ದಿವ್ಯತಾಂಬೂಲಂ ನಿವೇದಯಾಮಿ ಆಯ್ತಾ ಈಗ ಒಂದು ಕಾಯಿನ್ ತಗೋ ಒಂದು ರೂಪಾಯಿಂದ ಎರಡು ರೂಪಾಯಿಂದ ಐದು ರೂಪಾಯಿಂದ ತೊಳೆದು ಬಿಟ್ಟು ಅರಿಷ್ಣ ಹಚ್ಚಿಬಿಟ್ಟು ಗಣಪತಿ ಹೆತ್ರ ಇಟ್ಬಿಡು ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮಃ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪೆಯ ಮಂಗಳಿ ಮಂಗಳ ನೀರ ಮಂಗಳಾರತಿಯನ್ನ ಹಚ್ಕೋ ಕರ್ಪೂರ ಹ್ಮ್ ಗಣಪತಿಗೆ ಮಂಗಳಾರತಿ ಮಾಡು ಓಿರಣ್ಯ ಪಾತ್ರ ಪೂರ್ಣ ದೇ ಮಧು ವ್ಯೋ ನೀ ಬ್ರಹ್ಮಣು ಪಹರತಿ ಏಕದೈವ ಯಜಮಾನಯುಸ್ತೆಜೋ ದೇ ಸಾಂಗಾ ಪಾಯಿ ಸರ್ವಾಭೂಷಿ ಮಹಾಗಣಾಧಿಪತ ದಿವ್ಯಾ ಕರ್ಪೂರ ಮಂಗಳ ನೀರ ದರ್ಶಯ ಮಂಗಳ ನೀರಂತರ ಉರಣೆಯಲ್ಲಿ ಚಮಚದಲ್ಲಿ ಎರಡು ತೊಟ್ಟು ನೀರು ಹಾಕೋ ಕಡೆಗೆ ಆಚಮನಿಯಮ ಆಚಮನಿಯಂ ಸರ್ಪ್ಯಾಮಿ ಆತ್ಮನೀಯಾಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಹೂವೊಕ್ಷತೆ ತಗೊಂಡು ಮಂಗಳಾರ್ತಿಗೆ ತೋರಿಸ್ಬಿಟ್ಟು ಗಣಪತಿ ಮುಂದೆ ಹಾಕ್ಬಿಡು ಈಗ ಮಂಗಳಾರ್ತಿ ತಗೋ ರಕ್ಷಾಂಧಾರಯಾಮಿ ಮಂಗಳಾರ್ತಿ ದ ಆ ಕಡೆಗಿಡು ಗಣಪತಿಗೆ ಪೂಜೆ ಮಾಡಿರುವ ಒಂದು ಹೂ ತಗೋ ಹೂ ತಗೊಂಡು ಮುಡ್ಕೋ म्याः पलनीर्याः फलाय पुष्पायाश्च पुष्पिणीः बृहस्परे प्रतोस्थानाम् मुञ्चन्त्वगम् हसः प्रसादपिष्पुष्पम् शिरसे गृह्णामि कैमुद् हेळुक नञ्जुते हेलु वक्रतुण्ड महाकाया महा कोटि वक्रतुण्डमहाकाया कोटिसूर्यसमप्रभा ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯು ಸರ್ವ ಸರ್ವತ್ರ ಕೈ ಮುಗಿದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋ ಎಲ್ಲ ಕಾರ್ಯಗಳು ನಿರ್ವಘ್ನವಾಗಿ ನಡಿಲಿ ಶ್ರೀ ಮಹಾಗಣಪತಿಯೇ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಡಪ್ಪ ಅಂತ ಶ್ರೀಮನ್ ಮಹಾಗಣಪತಿ ದೇವತ ಸುಪ್ರೀತ ಸುಪ್ರಸನ್ನ ವರದೋದು ಗಣಪತಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾನೆ ಇಲ್ಲಿಗೆ ಇನ್ನೊಂದು ಹಂತ ಮುಗಿತು ಈಗ ಮುಖ್ಯವಾದಂಥ ಪೂಜೆ ವರಮಹಾಲಕ್ಷ್ಮಿಯ ಪೂಜೆ ಕಳಶ ಇಟ್ಟಿದ್ರೆ ಕಳಶಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಫೋಟೋ ಇಟ್ಟಿದ್ರೆ ಫೋಟೋಕ್ಕೆ ಕೈ ಮುಗಿದು ತಥಾಏನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕಳಶ ಹೇಗೆ ಜೋಡಿಸಬೇಕು ಇಲ್ಲ ನಿನಗೆ ಗೊತ್ತಿರ್ತಕ್ಕಂಥದ್ದು ಅವರವರ ಮನೆ ಪದ್ಧತಿ ಪ್ರಕಾರ ಜೋಡಿಸ್ತಾರೆ ಅದನ್ನು ನಾನು ಜನರಲ್ಲ ಹೇಳುವಾಗ ಹಾಗೆ ಹೇಳೋಕ್ಕಾಗಲ್ಲ ಕಳಶ ಇದ್ರೆ ಸರಿ ಇಲ್ಲಾಂದ್ರೆ ಫೋಟೋ ಇದ್ರೆ ಸರಿ ವಿಗ್ರಹ ಇದ್ರು ಸರಿ ಅವರವರ ಅನುಕೂಲ ಅವರವರ ಪದ್ಧತಿ ಈಗ ಇಟ್ಕೊಂಡ್ಮೇಲೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡ್ಕೊ ಹೂವು ಮಂತ್ರಕ್ಷತೆ ಹಿಡ್ಕೊಂಡಿದೆಯಲ್ವಾ ಈಗ ಕಳಶ ಇದ್ರೆ ಕಳಶವನ್ನ ಮುಟ್ಕೋ ಇಲ್ಲಿ ಫೋಟೋ ಇದ್ರೆ ಫೋಟೋ ಮುಟ್ಕೋ ವಿಗ್ರಹ ಇದ್ರೆ ವಿಗ್ರಹ ಯಾವ್ದಾರು ಒಂದನ್ನ ಪ್ರಾರ್ಥನೆ ಮಾಡ್ಕೋ ಮಂಗಲ ಶಿವೇ ಶಿ ಸರ್ವಾ ಸಾಧಿ ದೇವಿ ನಾರಾಯಣಿ ನಮೋಸ್ತು ಓಂ ಮಹಾಲಕ್ಷ್ಮೀ ಚದೇ ವಿಷ್ಣು ಪತ್ನೀಮೀ ತನ್ನೋ ಲಕ್ಷ್ಮೀ ಪ್ರಚೋದಯತೈರು ಸರ್ವ ಜಗನ್ಮ ಯಾವತ್ ಪೂಜಾವಸಾನಕ ಪ್ರೀತಿ ಬಿಂಬೇಸ್ ಕೂರು ಈಗ ಹೂವು ಮಂತ್ರ ಅಕ್ಷತೆನೆ ಕಳಿಸದ ಮೇಲೋ ಫೋಟೋದ ಮೇಲೋ ಯಾವುದ್ರ ಕೈ ಇಟ್ಕೊಂಡಿದೆ ಅದರಲ್ಲಿ ಬಿಟ್ಬಿಡು ಈಗ ಅಕ್ಷತೆ ಅಥವಾ ಹೂವಲ್ಲಿ ಪೂಜೆ ಮಾಡ್ತಾ ಹೋಗು ಆವಾಹಿತ ನರ್ಷಿ ಮಾವರ ಮಹಾಲಕ್ಷ್ಮೀ ದೇವತಾ ವ್ಯೋ ನಮಃ ಆವಾಹಿತೋಭವ ಸ್ಥಾಪಿತೋಭವ ಸುಪ್ರಸನ್ನೋಭವ ವರಧೋಭವ ಅವಕುಂಠಿತೋಭವ ಮಮ ಸರ್ವಾಭೀಷ್ಟ ಫಲಪ್ರದೋಭವ ಈಗೇನು ಹೇಳಿದ್ದು ಅಂದ್ರೆ ಜಗನ್ಮಾತೆ ಇಲ್ಲಿ ಈ ಒಂದು ಕಳಶದಲ್ಲಿ ಅಥವಾ ಈ ಬೃಂಬೆಯಲ್ಲಿ ಬಿಂಬದಲ್ಲಿ ನೀನು ನನ್ನ ಪೂಜೆ ಮುಗಿಯುವರೆಗೂ ಕೂಡ ತಾವ ಪ್ರೀತಿ ಭಾವೇನ ಪ್ರೀತಿಯಿಂದ ಇಲ್ಲೇ ಇರಮ್ಮ ಎಲ್ಲೂ ಹೋಗಬೇಡ ನನ್ನ ಪೂಜೆಯನ್ನ ಸ್ವೀಕರಿಸು ಅಂತ ಕೇಳ್ಕೊಂಡಿದೀಯ ವರ ಮಹಾಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಆಗ್ಲಿ ಅಂತ ಹೇಳಿ ಅಲ್ಲಿ ಕೂತಿದ್ದಾಳೆ ಈಗ ಹೂವು ಮಂತ್ರಾಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ಧ್ಯಾನಂ ತಾಯಿಯನ್ನ ಧ್ಯಾನ ಮಾಡಿ ಕರಿಬೇಕು ಅಲ್ವಾ ಮೊದಲು ಧ್ಯಾನ ಮಾಡಬೇಕು ಶ್ರೀ ಶ್ರೀಗುರುವಿನೆಡಗೆರಗಿ ಗಣಪತಿಗೆ ತಲೆಬಾಗಿ ಶಾರದೆಗೆ ಸರಗೊಡ್ಡಿ ಬೇಡುತ್ತೀಗ ಸಾಗರಾವೃತ ಭೂಮಿಗಾಧಾರ ಶಕ್ತಿ ಸಂಪನ್ನ ದೇವಿಯ ಪೂಜೆ ಮಾಡ್ಪೆನೀಗ శీలలి శుభగాత్రి సరసి జోపమని త్రి కోటి సూర్య ప్రభేయేవిను లాిసు తపొరయమ్మ లోక మూర రే ఇందుని సుతిరు వినిగనాను పద్మాసే పద్మకరే సర్వోకైక పూజితే నారాయణ ప్రియే దేవి సుప్రీతరా భవా గృహే ಸುರಾಸುರ ನಮಸ್ಕೃತೆ ಶ್ರೀವರ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಧ್ಯಾನಂ ಕಲ್ಪೆಯಮಿ ಹೂಮಂತ್ರಕ್ಷತೆ ಕೈಯಲ್ಲಿ ಇಟ್ಕೊಂಡಿರುವುದನ್ನ ಕಳಶಕ್ಕೆ ಅರ್ಪಣೆಯನ್ನ ಮಾಡಿಬಿಡು ಈಗ ತಾಯೇನ ಆವಾಹನೆ ಮಾಡಬೇಕು ಆವಾಹನೆಯನ್ನ ಆ ಕಳಶ ಅಥವಾ ಫೋಟೋದಲ್ಲಿ ತಾಯೇನ ಕರಿಬೇಕು ಬಂದು ಬಾರಮ್ಮ ಅಂತ ಹೇಳಿ ಅದನ್ನೇ ಆವಾಹನೆ ಅಂತ ವಿಶ್ವವಂದಿತೆ ದೇವಿ ಸಕಲ ನೆಂದು ನಮಿಸುವೆ ನಿನ್ನ ಚರಣಯುಗವಾ ವಿಶ್ವೋ ಮುಖ ಪಾವನೆಯ ಮಲ್ಪ ಧೈರ್ಯವಂಕ್ಷಿ ಸೆಂದು ಬೇಡುತಿರುವೆ ಜೊತೆಯಲ್ಲಿ ಬಂದು ಹೇಳು ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ವಿಷ್ಣು ಆವಾಹಯಾಮಿ ಆವಾಹಯ ಮೀ ದೇವಿ ತ್ವಾಂ ಸುಪ್ರೀತಾಭವ ಹೂ ಹೂಮಂತ್ರಾಕ್ಷತೆಯನ್ನ ಆ ಫೋಟೋ ಅಥವಾ ಕಳಶ ಏನಿದೆ ವಿಗ್ರಹ ಅದರ ಮುಂದೆ ಅರ್ಪಣೆಯನ್ನ ಮಾಡಿ ತಾಯಿ ನಿನ್ನನ್ನು ಆಹ್ವಾನ ಮಾಡ್ತಾ ಇದ್ದೀನಿ ಬಾರಮ್ಮ ಅಂತ ಕರಿ ಈಗ ಧ್ಯಾನ ಮಾಡ್ದೆ ಆವಾಹನೆಯನ್ನ ಮಾಡ್ದೆ ತಾಯಿ ಬಂದಿದ್ದಾಳೆ ಈಗ ಅವಳಿಗೆ ಆಸನವನ್ನು ಕೊಟ್ಟು ಕೂತ್ಕೊಳ್ಳಮ್ಮ ಅಂತ ಹೇಳಬೇಕು ಹೂಮಂತ್ರಾಕ್ಷತೆ ತಗೋ ಮತ್ತೆ ನಿನ್ನ ಸೂತ್ರದೊಳಿಹುದು ಲೋಕನಾಟಕವೆಲ್ಲ ನೀನಿರುವೆ ವಿಶ್ವಕಾಧಾರವಾಗಿ ಸನ್ನು ತಾಂಗಿಯೇ ನಿನಗೆ ಆಸನವ ನಿಂತಿಡಲಿ ಪೇಳಿ ಪಾಲಿಪುದೆಮ್ಮ ಲೋಕ ಮಾತೆ ಮಂತ್ರಾಕ್ಷತೆ ಹಿಡ್ಕೊಂಡಿದೆಯಲ್ಲ ಈಗ ತಾಯಿಗೆ ಅಮ್ಮ ಎಲ್ಲಕ್ಕಿಂತ ಸುಪ್ರಸಿದ್ಧವಾದಂಥ ಆಸನ ಪವಿತ್ರವಾದ್ದು ನನ್ನ ಹೃದಯ ಸಿಂಹಾಸನ ಅಲ್ಲಿ ಕೂತ್ಕೋ ಅಂತ ಹೇಳ್ತಾ ಅಲ್ಲಿ ಕಳಶಕ್ಕೆ ಪೂಜೆಯನ್ನು ಮಾಡು ಸೂರ್ಯಾಯುತ ದೇವಿ ನಿಫೂರ್ತೆ ಸುರಪೂಜಿತೇ ಅಮ್ಮ ಸನ್ನು ತಾಂಗಿಯೇ ನಿನಗೆ ಆಸನವ ನಿಂತಿಡಲಿ ಪೇಳಿ ಪಾಲಿ ಪುದೆಮ್ಮ ಲೋಕ ಮಾತೆ ಆವಾಹಿತ ಶ್ರೀವರ ಮಹಾಲಕ್ಷ್ಮೀ ದೇವತಾ ವ್ಯೋ ನಮಃ ಹೃದಯ ರತ್ನ ಸಿಂಹಾಸನ ಸಮರ್ಪಯಾಮಿ ಮನೆಗೆ ತಾಯಿ ಬಂದಿದ್ದಾಳೆ ಈಗ ಅವಳ ಪಾದ ಪಾದವನ್ನು ತೊಳಿಬೇಕು ಈಗ ಮುಂದೆ ಉದ್ಧರಣೆಯಲ್ಲಿ ನೀರಿಟ್ಕೋ ಚಮಚದಲ್ಲಿ ತಾಯಿಗೆ ತೋರಿಸ್ತಾ ಪಕ್ಕದ ಇದಕ್ಕೆ ಹಾಕ್ಬೇಕು ಹೇಳ್ಬಿಟ್ಟು പങ്കജോദ്ഭവി ദേവി വാഗ്ദേവി ഗിരിജാ പാകശാസന വന്ധ്യ പാദ പദ് ബി കെല്ലവ ബിട്ടു പാഭ്യവ നർപ്പിസു വേഗി നിന്ന സുവാസിതം ജലം രമ്യം സർവതീർത്ഥ സമദ്ഭവം പാദ്യം ദേവിത്വം സർവദേവ നമസ്കൃതേ ആവാഹിത ശിവര മഹാലോ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಕಳಶಕ್ಕೆ ತೋರಿಸಿ ಆ ಕಡೆ ನೀರು ಹಾಕೋ ಆ ಹಾಕುವಾಗ ನಿನ್ನ ಮನಸ್ಸಿನ ಪೂರ್ತಿ ಜ್ಞಾನದಲ್ಲಿ ಇರಬೇಕು ತಾಯಿ ಬಂದಿದ್ದಾಳೆ ರಮಹಾಲಕ್ಷ್ಮಿ ಬಹಳ ಸುಂದರವಾಗಿ ಬಂದು ಕೂತಿದ್ದಾಳೆ ಅವಳ ಪಾದವನ್ನು ಅವಳ ಗೆಜ್ಜೆ ಎಲ್ಲ ಕಾಣ್ಬೇಕು ನಿನ್ಗೆ ಅವಳ ಗೆಜ್ಜೆ ಕಾಲ್ ಬಳೆ ಹ್ಞೂ ಕಾಲುಂಗ್ರ ಎಲ್ಲ ಪಾದವನ್ನು ತೊಳೆದಿ ಪೂರ್ಣ ಭಾವದಿಂದ ಪಾದವನ್ನು ತೊಳೆದಿದೆಯಾ ಈಗ ತಾಯಿಗೆ ಕಾಲು ಒರೆಸಿ ಮಾನಸಿಕವಾಗಿ ಅವಳಿಗೆ ಅಲ್ಲಿ ಮಧ್ಯಕ್ಕೆ ಅರಿಶಿನ ಕುಂಕುಮ ಇಟ್ಟಿದೆಯಾ ಈಗ ತಾಯನಮ್ಮ ನಿನ್ ಕೈ ಕೊಡು ನಿನ್ ಕೈ ತೊಳಿತೀನಿ ಅಂಥೇಳಿ ಅರ್ಘ್ಯಾಂತ ಸುವರ್ಣಕಲಶಾನೀತ ಚಂದ್ರನಾಗುರ ಸಂಯುತ ಗೃಹಣಾಚಮನ ದೇವಿ ಮಯಾ ದತ್ತ ಶುಭ ಅಭಯಹಸ್ತವ ನೀಡು ಕಮಲಾಕ್ಷಿ ಕಮಲಾಕ್ಷಿದೇವಿನೀ ನಿರುತದ ಪ್ರೇಮ ದಿಂಪೊರೆಯು ತೆನ್ನ ಸಭೆಯ ಭಕ್ತಿಯೊಳಗರ್ಪಿಸುವ ಅರ್ಘ್ಯವಂ ಸ್ವೀಕರಿಸಿ ಪೊರೆಯಮ್ಮ ಲೋಕ ಮಾತೆ ತಾಯಿಗೆ ಕೈಯನ್ನ ತೊಳೆದಿದೀಯ ಹಾಗೆ ಉದ್ದರಣೆಯಲ್ಲಿ ನೀರ್ ತಗೊಂಡು ಹೋಗಿ ತೋರಿಸ್ಬಿಟ್ಟು ಪಾತ್ರಕ್ಕೆ ಅರ್ಘ್ಯ ಪಾತ್ರೆಗೆ ಬಿಡು ಆದರೆ ಮನಸ್ಸಿನಲ್ಲೇನಿರಬೇಕು ತಾಯಿಯ ಕೈಯನ್ನ ತೊಳೆದು ನೀನು ವರ್ಸಿದೀಯ ತಾಯಿಗೆ ಮುಖಕ್ಕೆ ಆಚಮನ आचमनमन कुरु शुद्धोदकम् चापात्रस्तम् गन्ध पुष्पादिमिश्रितम् अर्घ्यम् दास्यामि ते देवी गृहाण सुरपूजिते अर्घ्यमर्घ्यम् समर्पयामि विमल गङ्गा देवि पापनाशक तेजे सर्व रूपे पुण्यजननि कमलाक्षि देवि ಆಚಮನೀಯ ಆಚಮನೀಯ ಸಮರ್ಪಯಾಮಿ ಈಗ ತಾಯಿಗೆ ಸ್ನಾನವನ್ನು ಮಾಡಿಸೋದು ಹಾಲೇನಾರು ಇದ್ರೆ ಹಾಲನ್ನು ಅದ್ಗೊಂಡು ಪ್ರೋಕ್ಷಣೆ ಮಾಡು ಓಂ ಇಲ್ಲಾಂದ್ರೆ ತೊಂದರೆ ಇಲ್ಲ ಶುದ್ಧೋದಕದಲ್ಲಿ ಮಾಡಬಹುದು ಹಾಲಿದ್ರೆ ಅಪೋಷರಣೆ ಮಾಡು ಓಮಾಪ್ಯಾಸ್ವ ಸಮೇತತೆ ವಿಶ್ವತಃ ಸೋಮ ವೃಷ್ಣಿಂ ಭವಾಜಸ್ಸ ಸಂಗತೆ ಕ್ಷೀರೇಡ ತಪೆಯಮಿ ಸ್ನಾನಂ ಸಮರ್ಪಯಾಮಿ ಓಂ ಈಗ ಶುದ್ಧೋದಕ ಅಂದ್ರೆ ಹೂವನ್ನು ತಗೊಂಡು ಆ ನಿನ್ನ ಬಟ್ಲಿಟ್ಕೊಂಡಿದೆಯಲ್ಲ ಲೋಟ ಲೋಟದೊಳಗೆ ನೀರಿದೆಯಲ್ಲ ಅದಕ್ಕೆ ನೀರೆಲ್ಲ ಪ್ರೋಕ್ಷಣೆಯನ್ನ ಮಾಡ್ತಾ ಹೋಗುತ್ತಾ ನಿಧಾನಕ್ಕೆ ಕಳಶಕ್ಕೆ ಆ ಪೋಟೋಕ್ಕೆ ಇದಕ್ಕೆ ಪ್ರೋಕ್ಷಣೆ ನಿಧಾನಕ್ಕೆ ತಾಯಿಗೆ ಸ್ನಾನ ಮಾಡ್ತಿದ್ಯಾ ಮಾಡಿಸ್ತಾ ಇದ್ದೀನಿ ಅಂತ ಅಪೂರ್ಣ ಭಾವದಲ್ಲೇ ಮಾಡಬೇಕು ಪಂಚತತ್ವದ ದೇಹ ಇಂದು ನಿನಗರ್ಪಿಸುವೆ ವಂಚನಿಲ್ಲದೆ ನಿನ್ನ ಪಾದೆದೆಡೆಗೆ ಸಂಚಿತ ಪ್ರಾರಬ್ಧವೆಂಬ ಪಂಚಾಮೃತವ ಅಂತರಂಗದ ಭಾವಶುದ್ಧಿಯಿಂದ ಶುದ್ಧ ಸತ್ವಳು ನೀನು ಬದ್ಧ ಸತ್ವಳು ನಾನು ಬುದ್ಧಿಹೀನಳ ಸಲಹು ಪರಮ ಮಾತೆ ಸದ್ಧರ್ಮ ಸಾಮ್ರಾಜ್ಯ ಪದವಿಯೊಳು ನಿಲಿಸೆಂದು ಸ್ನಾನ ಮಾಡಿಸುತ್ತಿರುವೆ ದೇವಿ ನಿನಗೆ ಹಾಗೆ ಪ್ರೋಕ್ಷಣೆಯನ್ನ ಮಾಡ್ತಾ ಮಾಡ್ತಾ ನಾನೀಗ ಶ್ರೀಸೂಕ್ತವನ್ನ ಹೇಳ್ತಾ ಹೋಗ್ತೀನಿ ನಿಧಾನಕ್ ಪ್ರೋಕ್ಷಣೆ ಮಾಡಬೇಕು ತುಂಬ ಜಾಸ್ತಿ ಬೀಳ್ಬಾರ್ದಲ್ವಾ ನಿಧಾನಕ್ ಮಾಡ್ತಾ ಹೋಗು ಓಂ ಹಿರಣ್ಯವರ್ಣ ಹರಿಣೀಂ ಸುವರ್ಣ ರಜತ चन्द्राभिरण्मयीम् लक्ष्मीम् जात वेदो ताम आवह जातवेदो लक्ष्मी वनपगामिनीम् यस्याम् हिरण्यम् इन्देयम् गामश्वम् पुरुषानहम् अश्वपूर्वाम् व्रतमद्याम् हस्तिनाद प्रबोदिनीम् श्रियम् देवीमुपह्वये शीर्मा देवी जुषताम् कां सोऽस्मिताभिरण्य प्राकारमाद्राम् ज्वलन्तीम् तृप्ताम् तर्पयन्तीम् पद्मे सिताम् पद्मवर्णाम् ोपह्वयेशियम् चन्द्राम् प्रवासायशचाज्ज्वलन्तीम् श्रियम् लोके देवजुष्टामुदाराम् ताम् पद्मिनीमीम् शरणमहम् प्रपद्ये लक्ष्मीर्मे नश्यताम् त्वावृणे आदित्यवर्णे तपसो दिजातो वनस्पतिस्तव वृक्षोत बिल्वः तस्य पला आनि तपसानुदम् तरायाश्च बाह्या अलक्ष्मीः उपैन्तुमाम् देवसकः कीर्तिश्च मणिना सह प्रादुर्बोतोऽस्मि ददातुमे। वृद्धिम् ददातु मे ऋत्विसामलाम् ज्येष्ठामलक्ष्मीम् नाशयाम्यहम् अभूतिमसमृद्धिम् चा सर्वा निर्णदमे गृहात् गम् दद्वाराम् दुरादर्शाम् नित्यपुष्टाम् करीषिणीम् ईश्वरीम् सर्वभूतानाम् तामिहोपह्वेशियम् मनसः काममा कोतिम् वाचः सत्यमशीमहि पशूनाम् रूपमन्यस्या मयि श्रीषयतामशः कर्दमेनः प्रजाभूता मयि सम्भव कर्दम श्रियम् वासय मे कुले मातरम् पद्ममालिनीम् आपसृजन्तु स्निग्धानि चिक्ली तव समे गृहे देवीम् मातरम् श्रियम् वासय मे कुले आर्द्रामिः पिङ्गलाम् पद्ममालिनीम् चन्द्रामिरण्मयीम् लक्ष्मीम् जातवेदो मावह आर्द्राम् पुष्करणीम् पुष्टिम् सुवर्णाम् हेममालिनीम् सूर्यामिरण्मयीम् लक्ष्मीम् जातवेदो मावह सामावह जातवेदो लक्ष्मीमनपगामिनीम् यस्याम् हिरण्यम् विन्देयम् गावो दास्योऽश्वान्विन्देयम् पुरुषानहम् यश्च्योतिः प्रयतो भूत्वा जुहुयाथाज्यमन्वः ಶ್ರಿಯ ಪಂಚದರ ಚಂಚಾ ಶಿ ಕಾಮ ಸತತಂ ಜ ಈಗ ಉದ್ಧರಣೆಯಲ್ಲೇ ಇಟ್ಬಿಡು ತಾಯಿಗೆ ಬಹಳ ಆನಂದವಾಗಿ ಸ್ನಾನವನ್ನು ಮಾಡಿಸ್ತಾ ಇದೀಯಾ ಅಮ್ಮ ಅಮ್ಮ ಅಂತ ಎಲ್ಲ ಹೇಳ್ಕೊಂಡು ಶ್ರೀ ಸೂಕ್ತದಲ್ಲಿ ಅವಳನ್ನು ವರ್ಣನೆ ಮಾಡಿಕೊಂಡು ಅಮ್ಮ ನೀನು ಹಾಗಲ್ವೇನೆ ಹೀಗಲ್ವೇನೆ ಅಂತೆಲ್ಲ ಹೇಳಿ ಈಗ ಕೈ ಮುಕ್ಕೊಂಡು ಸ್ನಾನ ಮಾಡಿಸುವಾಗ ಪ್ರಾರ್ಥನೆಯನ್ನು ಮಾಡ್ಕೋ ಕೈ ಮುಕ್ಕು ಹೂವು ಇಟ್ಕೊಂಡು ತಾಯಿಗೆ ಸ್ನಾನ ಮಾಡ್ತಾ ಇದೆಯಾ ಪ್ರಾರ್ಥನೆ ಮಾಡ್ಕೋಬೇಕು ಅದೇ ಸಮಯದಲ್ಲಿ ಪ್ರಾರ್ಥನೆ ಪದ್ಮಾನನೇ ಪದ್ಮ ಪದ್ಮಾಕ್ಷಿ ಪದ್ಮ ಸಂಭವೇ ತ್ವಮ್ಮಾ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲವಾಮ್ಯಹಂ ತಾಯಿನ ಈಗ ನೀ ಕೇಳ್ಕೋಬೇಕು ಇಲ್ಲಿ ಋಷಿನೂ ಕೂಡ ಅಷ್ಟೇ ನನಗೆ ಮಕ್ಕಳು ಕೊಡು ಮೊಮ್ಮಕ್ಕಳು ಕೊಡು ರಥ ಕೊಡು ಆ ಕಾಲದಲ್ಲಿ ರಥ ಇಲ್ಲ ಈಗ ನಿನಗೂ ಅಷ್ಟೇ ಏನು ಬೇಕು ಎಲ್ಲವನ್ನ ಕೇಳ್ಕೊತಾ ಹೋಗುದು ತಾಯಿನಲ್ಲದೆ ಇನ್ಯಾರು ಕೇಳಕ್ಕಾಗತ್ತೆ ಅವಳು ಬಂದು ಕೂತಿದ್ದಾಳೆ ಆನಂದವಾಗಿದ್ದಾಳೆ ನನ್ನ ಮೇಲಷ್ಟು ಪ್ರೀತಿ ಇದೆ ಈಗ ಅವಳನ್ನ ಕೇಳ್ಕೋಬೇಕು ಹಿಂದೆ ಋಷಿಗಳು ಕೂಡ ಕೇಳಿದ್ರು ಅದನ್ನ ನಾನು ಹೇಳ್ತಾ ಹೋಗ್ತೀನಿ ನೀನು ಕೂಡ ಕೈ ಮುಕ್ಕೊಂಡು ಭಕ್ತಿಯಿಂದ ಕೇಳು ಅಶ್ವದಾಯಿ ಚಗೋದಾಯಿ ಧನದಾಯಿ ಮಹಾಧನೆ ಧನಂ ಮೇ ಜುಷತಾ ದೇವಿ ಸರ್ವಕಾಮಾಶ್ಚ ದೇಹಿ ಮೇ पुत्र पौत्र धनम् धान्यन् हस्तश्वादि गवेरतम् प्रजानाम् भवसि माता आयुष्मन्तम् करोतु माम् धनमग्निर्दनर्वायुर्धनम् सूर्यो धनन् वसुः धनमिन्द्रो बृहस्पतिर्वरुणम् धनमश्नुते वैनतेय सोमम् पिब सोमम् पिबतु वृत्रः सोमम् धनस्य सोमिनो मह्यम् ददातु सोमिनि न क्रोधो न च मात्सर्यम् न लोभो नाशुभा भवन्ति कृत भक्तानाम् शिशु उक्तम् सदा वर्षन्त ते विभावरि दिवोऽब्रस्य विद्युतः तु सर्वबीजान्यव ब्रह्म द्विषो जहि पद्म प्रिये पद्मिनि पद्महस्ते पद्मालये पद्मदलायताक्षी विश्वप्रिये विष्णुमनोऽनुकूले त्वत्पाद पद्मम् मयि सन्निधत्स्वा या सा पद्मासनस्ता विपुल कटितटी पद्मपत्रायताक्षी गम्भीरा वर्तना विस्तन वर ್ರವಸ್ತ್ರೋತ್ತರೀಯ ಹಾಗೆ ಕೈ ಮುಕ್ಕೊಂಡು ತಾಗಿನ ಕೇಳ್ಕೊತಾಯಿರು ಓಂ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಿತೈ ಸ್ನಾಪಿತ ಹೇಮಕುಂಬೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಇಲ್ಲಿ ಆ ಋಷಿ ಏನು ಕೇಳ್ಕೊತಾ ಇದ್ದಾನೆ ಅಂದರೆ ಫಸ್ಟ್ ಎಲ್ಲ ಕೇಳಿಬಿಟ್ಟು ಆಯಸ್ ಕೊಡು ಆರೋಗ್ಯ ಕೊಡು ಮಕ್ಕಳು ಕೊಡು ಮೊಮ್ಮಕ್ಕಳು ಕೊಡು ಕುದುರೆ ಕೊಡು ಗಾನೆ ಕೊಡು ರಥ ಕೊಡು ಎಲ್ಲವ ವಿಜಯ ಕೊಡು ಎಲ್ಲವನ್ನ ಹಾಗೆ ಅವನಿಗೆ ಒಂದು ಸರಿ ಅನ್ನಿಸ್ತು ನಾನು ಇಷ್ಟೆಲ್ಲ ಕೇಳಿದ್ನಲ್ಲ ಇಷ್ಟೆಲ್ಲ ಕೇಳು ಬದಲು ಒಂದು ಕೇಳ್ಬಿಡ್ಬಹುದಿತ್ತು ಅಂತ ಏನು ಕೇಳ್ತಾ ಇದ್ದಾನೆ ಅಂದರೆ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯುಕ್ತ ಅಮ್ಮ ಸರ್ವ ಮಾಂಗಲ್ಯುಕ್ತಿಯಾಗಿ ನನ್ನ ಮನೆಯಲ್ಲೇ ಇದ್ಬಿಡೆ ಏಕೆಂದ್ರೆ ತಾಯಿನೇ ನನ್ನ ಮನೇಲಿ ಇದ್ಬಿಡಿ ಮೇಲೆ ಇನ್ನೇನು ಕೇಳ್ಕೋಬೇಕದ್ದೇ ಇಲ್ಲ ಅದು ಬಹಳ ವಿಶೇಷವಾದ್ದು ನನಗೆ ಬಹಳ ಇಷ್ಟವಾದಂತಹ ಇದೊಂದು ಶ್ಲೋಕ ಇದು ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯುಕ್ತ ನೀನು ಕೂಡ ಹಾಗೆ ಪ್ರಾರ್ಥನೆಯನ್ನು ಮಾಡು ಹೇ ತಾಯಿ ವರಮಹಾಲಕ್ಷ್ಮಿ ನನ್ನ ಮನೆಯಲ್ಲೇ ಸರ್ವ ಮಾಂಗಲ್ಯುತಿಯಾಗಿ ಯಾವಾಗಲೂ ಇದ್ಬಿಡೆಯಮ್ಮ ಇದೊಂದು ನಾನು ನಿನ್ನ ಕೈಲಿ ಹೇಳಿಸ್ತೀನಿ ನೀ ಹೇಳು ರಿಪೀಟ್ ಮಾಡು ಕೈ ಮುಕ್ಕೊಂಡು ತಾಯಿನ ಕಣ್ಣು ಮುಚ್ಚಿಕೊಂಡು ತಾಯಿನ ಪ್ರಾರ್ಥನೆ ಮಾಡ್ತಾ ಹೇಳು ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ हेमकुम्बैः नित्यं सा पद्महस्ता मम वसतु गृहे ಸರ್ವಮಾಂಗಲ್ಯಯುಕ್ತ ಕೇಳ್ಕೊತಾ ಇದ್ದೀವಿ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಕಚಿತೈ ಸ್ಥಾಪಿತ ಹೇ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯುಕ್ತ ಅಮ್ಮ ನೀನು ಬಂದು ನನ್ನ ಮನೆಯಲ್ಲಿ ಇದ್ಬಿಡಿ ಅಂತ ಕೇಳ್ಕೊತಾ ಇದ್ದೀವಲ್ಲ ಈಗಾಗಲೇ ಎಲ್ಲಿದ್ದಳವಳು ಲಕ್ಷ್ಮೀ ಕ್ಷೀರಸಮುದ್ರ ರಾಜತನೆಯಂ ಶ್ರೀರಂಗ ದಾೇಶ್ವರೀಂ ದಾಫೀಭೂತ ಸಮಸ್ತ ದೇವನಿಂ ಲೋಕೈಕೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲದ್ದಬವ ಬ್ರಹ್ಮೇಂದ್ರ ಗಂಗಾಧರಾಂ ತ್ರೈಲೋಕ್ಯ ಕುಟುಂಬ ಸರಸಿ ಜಾ ಮುಂದೇ ಮುಕುಂದ ಪ್ರಿಯ ಅಮ್ಮ ಬಂದು ನನ್ನ ಮನೇಲಿ ಇದ್ಬಿಡು ಅಂತ ಕೇಳ್ಕೊತಿದ್ದೇನಲ್ಲ ಅವಳು ಯಾರು सिद्ध जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्ना भव सर्वधा वराङ्कुश उपाशमभीति मुद्राम् करैव हन्तिम् कमलासनस्तम् बालार्क भजेह प्रतिभातृणेत्राम् बजेहमाभ्याम् जगदीश्वरीम् त्वाम् सर्वमङ्गल माङ्गल्ये शिवे सर्वार्थ साधके शरण्ये त्रयम्बके गौरी नारायणि नमोऽस्तु ಸರಸಿಜ ನಿಲಯೇ ಸರೋಜ ಹಸ್ತೆ ಧವಳತರ ಶುಕ ಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲೇ ಮನೋಗ್ನೇ ತ್ರಭುನ ಭೂತಿಕರಿ ಪ್ರಸೀದ ಮಹ್ಯ ವಿಷ್ಣು ಪತ್ನೀ ಕ್ಷಮ ದೇವಿ ಮಾಧವಿಂ ಮಾಧವ ಪ್ರಿಯ ಲಕ್ಷ್ಮೀರ್ ಪ್ರಿಯ ಸಕಿಂ ದೇವಿ ಮಹಾಲಕ್ಷ್ಮೀ ಚದೇ ವಿಷ್ಣು ಪತ್ನೀಧೀಮೇ ತನ್ನೋ ಲಕ್ಷ್ಮೀ ಪ್ರಚೋದಯತ್ ತಾಯಿಗೆ ಸ್ನಾನವನ್ನ ಮಾಡಿಸಿ ಕೇಳ್ಕೊಂಡಿದೆಯ ಈಗ ಅವಳಿಗೆ ವಸ್ತ್ರವನ್ನ ಗೆಜ್ಜೆ ವಸ್ತ್ರ ಇದ್ರೆ ಗೆಜ್ಜೆ ವಸ್ತ್ರ ಇಡು ಇಲ್ಲ ಅಂತಂದ್ರೆ ಹೂವು ಹೂವು ಅಕ್ಷತೆ ಏನಿಲ್ಲದೆ ಇದ್ರು ಹೂ ಒಂದು ಇಟ್ಕೊಂಡ್ರೆ ಎಲ್ಲವೂ ಕೂಡ ತಾಯಿಗೆ ಅರ್ಪಣೆ ಮಾಡಿಬಿಡ್ಬೋದು ಈಗ ಸ್ನಾನ ಆಯ್ತು ಮನಸ್ಸಿನಲ್ಲಿ ಅನ್ಕೋಬೇಕು ಯಾವ ಕಲರ್ ಸೀರೆ ತಾಯಿ ಕೊಡ್ತಾ ಇದ್ದೀನಿ ಯಾವ ಇದ್ರೆ ಅಮ್ಮನಿಗೆ ಚೆನ್ನಾಗಿ ಕಾಣುತ್ತೆ ಇವತ್ತು ನನ್ನ ಮನೆಗೆ ಬಂದಿದ್ದಾಳಲ್ಲ ಅವಳಿಗೆ ಒಂದೊಳ್ಳೆ ರೇಷ್ಮೆ ಸೀರೆಯನ್ನ ಕೊಡ್ತಿದ್ದೀನಿ ಯಾವ ಸೀರೆ ತನ್ನ ನನ್ನ ಚೆನ್ನಾಗಿ ಒಪ್ಪುತ್ತೆ ಅಂತ ತಿಳ್ಕೊಂಡು ಅದನ್ನ ಅವಳಿಗೆ ಕೊಡ್ತಿದ್ದೀನಿ ಅಂತ ಹೇಳಿ ವಸ್ತ್ರ ಸಮರ್ಪಣೆಯನ್ನ ಮಾಡು ಜಗದಾಂಬೆ ಲಲಿತಾಂಬೆ ದೇವದೇವನ ಬೊಂಬೆ ಮೂಲೋಕವಾವರಿಸಿಧಾಂಬರಾಕೆ ಮುಗುಳು ನಗೆಯೊಳಗೆನ್ನ ವಸ್ತ್ರ ಸೇವೆಯ ನೊಪ್ಪಿ ಸೌಭಾಗ್ಯ ಸುಖವಿತ್ತು ಪೊರೆಯ ತಾಯೇ ಸುರಾರ್ಚಿತಾಂಗ್ರಿಯುಗಲೇ ವಸ್ತ್ರಯುಗ್ಂ ಪ್ರದಾಸ್ಯಾಮಿ ಗೃಹಾಣ ಹರಿವಲ್ಲವೇ ವಸ್ತ್ರಯುಗ್ಂ ಸಮರ್ಪಯಾಮಿ ತಾಯಿಗೆ ಆಭರಣಗಳನ್ನು ಅರ್ಪಿಸ್ತು ಅಕ್ಷತೆ ಹೂವು ಮಾನಮರ್ಯಾದಿಗಳೆಲ್ಲ ರೀತಿ ನೀತಿಗಳೆಲ್ಲ ಮಾನವರ ನಾಟಕದುಳಂಗವೆಂಬ ಮಾನಸೋನ್ನತಿ ಇತ್ತು ಪೊರೆಯಬೇಕೆಂದೆನುತ ಕಂಚುಕವನರ್ಪಿಸುವೆ ತಾಯಿ ನಿನಗೆ ಕೇಯೂರ ಕಂಕಣಿ ದಿವ್ಯೆ ಹಾರನೂಪುರ ಮೇಖಲ ವಿಭೂಷಣಾಣ್ಯಾ ಮಾಲ್ಯಾ ಗೃಹಣಷಿ ಪೂಜಿತೆ ಆಭರಾನ್ ಸಮರ್ಪೆಯ ತಾಯಿಗೆ ಅರಿಷ್ಣ ಕುಂಕುಮನ ಅರಿಶ್ನಾ ಕುಂಕುಮ ಪೂಜೆ ಎರಡು ಸರಿ ಎಷ್ಟ ಮೂರು ಸರಿ ಕುಂಕುಮದಲ್ಲಿ ಪರಮ ಮಂಗಳೆ ನೀನು ಶಿವಶಕ್ತಿ ಪರಿಪೂರ್ಣ ಸೌಭಾಗ್ಯ ನೀಡೆನು ತಲೆ ಅರಿಶಿನವ ಕುಂಕುಮವ ನೀಡು ತಿಂದು ಪೂಜಿಸುವೇ ದಾರಿದ್ರನಾಶಿನಿಯ ಲೋಕ ಲೋಕಮಾತೆ ചന്ദ്രദ്ര ചന്ദ്രമന്ഡു സിന്ധു ദേവി പരമ കരുണ സിന്ധു സിന്ധു ശയന പട്ടതരസി സിന്ദൂര വന്നിഡു വി പാപ സിന്ധു വിനിന്ദ എന്നൈ ഹിഡി ദത്തി പുരയതായ ആവാഹിത ശ്രീ മംഗള ഗൗരീ ദുരിതേവതോ നമ ഹരിദ്രാചൂട സർപ്പമേ ഹരിദ്രാചൂ സർപ്പമേ കുമ ചൂടം സർപ്പമേ കുടും സർപ്പമേ സിന്ദൂര സമസ്ത മംഗള ദ്രവ്യാണ് ಗಂಧ ತಾಯಿಗೆ ಗಂಧವನ್ನ ಒಂದು ಹೂವಲ್ಲಿ ಗಂಧವನ್ನ ತಗೊಂಡು ಅಥವಾ ಇಲ್ಲದಿದ್ರೆ ಅರಿಶಣವನ್ನು ತಗೊಂಡು ತಾಯಿಗೆ ಅರ್ಪಣೆ ಮಾಡು ವಾಸನಾಕ್ಷೆ ರೂಪೆ ಅಪವರ್ಗ ಸುಖದಾತಿ ಸಚ್ಚಿ ಸುಖಾನಂದ ಪೂರ್ಣ ರೂಪೆ ವಾಸನಾ ದ್ರವ್ಯವನ್ನಿಡುವೆ ನಿರ್ವಾಸನೆಯ ಸುಖವನ್ನು ಕೊಡುಗೆಂದು ದೇವಿ ನಿನಗೆ ಮತ್ತೆ ಹಾಗೆ ಅಕ್ಷತೆಯನ್ನು ಹಾಕು ತಾಯಿಯ ಪಾದಕ್ಕೆ ಅಕ್ಷತೆಯ ನರ್ಪಿಸುವೆ ಅಂಬುಚಾಕ್ಷಿಯ ದೇವಿ ಕಂಚನಾಭನರಮಣಿಪೂರ್ಣ ಪ್ರಜ್ಞೆ ಅಕ್ಷಯದ ಸುಖವಿತ್ತು ಸುಕ್ಷೇಮದಿಂದೆಮ್ಮ ರಕ್ಷಣೆಯ ಮಾಡೆಮ್ಮ ದೇವಿ ಶುಭಗೆ ದಿವ್ಯ ಚಂದನ ಪರಿಮಳಾಕ್ಷತಾಂಬಾರಯ ಸಮರ್ಪಯಾಮಿ ತಾಯಿಗೆ ಹೂವನ್ನ ಒಂದು ಮಾಲೆ ಇದ್ರೆ ಮಾಲೆಯನ್ನು ಹಾಕು ಓ ಪುಷ್ಪದೊಳಗಡೆಗೆ ಪರಿಮಳದ ಸೌಗಂಧ ಶಕ್ತಿ ರೂಪಳೆ ನಿನಗೆ ವಂದಿಸುತ್ತಲೇ ಬಾಷ್ಪಲೋಚನಳಾಗಿ ಪ್ರೇಮ ಪೂರಿತ ಹೃದಯ ತಾಯಿ ನಿನಗೆ ಬಾಷ್ಪಲೋಚನಳಾಗಿ ಪ್ರೇಮ ಪೂರಿತ ಹೃದಯ ತಾಯಿ ನಿನಗೆ ಅಮ್ಮ ನನ್ನ ಪ್ರೇಮ ಪುಷ್ಪ ಹೃದಯ ಪುಷ್ಪವನ್ನು ನಿನಗೆ ಅರ್ಪಿಸ್ತಿದ್ದೀನಿ ಇದಕ್ಕಿಂತ ದೊಡ್ಡ ಪುಷ್ಪ ಯಾವುದನ್ನು ಕೊಳ್ಳೆ ತಾಯಿ ಅಂತ ಹೇಳಿ ಅರ್ಪಣೆಯನ್ನ ಮಾಡು ಈಗ ಅಂಗ ಪೂಜೆ ಅಂತ ತಾಯ ಪ್ರತಿಯೊಂದು ಅಂಗಕ್ಕೆ ಪೂಜೆ ಮಾಡಬೇಕು ಅಕ್ಷತೀಲಾಗ್ಲಿ ಹೂವಲ್ಲಾಗ್ಲಿ ಪೂಜೆ ಮಾಡ್ತಾ ಹೋಗು ಓಂ ಚಂಚಲಾಯೇ ನಮಃ ಪಾದೋ ಪೂಜೆಯಮಿ ಓಂ ಚಪಲಾ ನಮಃ ಜಾನುನಿ ಪೂಜಯಾಮಿ ಓಂ ಪೀತಾಂಬರಧರಾಯೇ ನಮಃ ಊರು ಪೂಜಯಾಮಿ ಓಂ ನಮಃ ಪೂಜೆಯಮಿ ಓಂ ಪದ್ಮಾಲಯಾಯೇ ನಮಃ ನಾಭಿಂ ಪೂಜೆಯಮಿ ओम् मदनमातरे नमः तनौ पूजयामि ओम् ललितायै नमः भुजद्वयम् पूजयामि ओम् कम्बुकण्ठै नमः कण्ठम् पूजयामि ओम् सुमकायै नमः मुखम् पूजयामि ओं शियायै नमः ओष्ठौ पूजयामि ओम् सुनासिकायै नमः नासिकाम् पूजयामि ओम् सुनेत्रायै नमः नेत्रे पूजयामि ಓಂ ರಮಾಯೈ ನಮಃ ಕರ್ಣೋ ಪೂಜೆಯಮಿ ಓಂ ಕಮಲಾಯೈ ನಮಃ ಶಿರಂ ಪೂಜೆಯಮಿ ಶ್ರೀ ಮಹಾರಮ ಹರಮ ರಮಹಾಲಕ್ಷ್ಮಿಯೈ ನಮಃ ಸರ್ವಾಂಗ ಸರ್ವಾಣ್ಯಾಂಗಾ ಪೂಜಯಾಮಿ ತಾಯಿಯ ಎಲ್ಲ ಅಂಗಗಳಿಗೆ ಪೂಜೆ ಮಾಡಾಯಿತು ಈಗ ತಾಯಿಗೆ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ನಾನು ಹೇಳ್ತಾ ಹೋಗ್ತೀನಿ ನೀನು ಪೂಜೆ ಮಾಡ್ತಾ ಹೋಗು ಒಂದು ವಿಳ್ಳೆದೆಲೆ ಇದ್ರೆ ವಿಳ್ಳ್ಯೆಲೆ ಮೇಲೆ ಒಂದು ವಿಳ್ಳೆದೆಲೆ ಇಟ್ಕೊಂಡ್ರು ಸಾಕು ಒಂದು ತಟ್ಟೆಯಲ್ಲಿ ಒಂದು ವಿಳೆದೆಲೆ ಇಟ್ಕೊ ಇಲ್ಲೇ ಬರೀ ತಟ್ಟೆ ಇಟ್ಕೊಂಡು ಅಲ್ಲಿ ಕುಂಕುಮ ಅರ್ಚನೆ ಮಾಡ್ತಾ ಹೋಗು ನಾನು ಒಂದೊಂದು ನಾಮಾವಳಿಯನ್ನು ಹೇಳಿದಾಗ್ಲೂ ಕೂಡ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ನೀನು ಅರ್ಚನೆ ಮಾಡಬೇಕು ನಾನು ಹೇಳಿದ್ದನ್ನ ರಿಪೀಟ್ ಮಾಡಬಾರ್ದು ನಾನು ಹೇಳಿ ಮುಗಿಸಿದ ತಕ್ಷಣ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹ್ಮ್ ಹಾಗೆ ಮಾಡ್ತಾ ಹೋಗು ನೀನು ಪ್ರತಿ ಸರಿಯೂ ಶ್ರೀ ಮಹಾಲಕ್ಷ್ಮೀ ನಮಃ ನಾನು ಒಂದೊಂದು ನಾಮಾವಳಿ ಹೇಳಿದಾಗಲೂ ಶ್ರೀ ಮಹಾಲಕ್ಷ್ಮೀ ನಮಃ ॐ प्रकृत्यै नमः ओम् श्रीमहालक्ष्मी नमः ओमिकृत्यै नमः श्रीमहालक्ष्मी नमः विद्याय नमः सर्वभूतहितप्रदायै नमः श्रद्धायै नमः बैबिठिलु श्रीमहालक्ष्मी नमः विभूत्यै नमः श्रीमहालक्ष्मी नमः सुरव्यै नमः ॐ परमात्मिकायै नमः ओमाचे नमः ॐ पद्मालयायै नमः ॐ पद्मायै नमः ॐ शुचये नमः ॐ स्वाहायै नमः ॐ स्वदाय नमः सुदायै नमः ॐ धन्यायै नमः ॐ हिरण्मयै नमः श्रीमहालक्ष्म्यै नमः ॐ लक्ष्मै नमः श्रीमहालक्ष्म्यै नमः ॐ नित्यपुष्टायै नमः श्रीमहालक्ष्म्यै नमः विभावर्यै नमः ॐ ॐमादित्यै नमः श्रीमहालक्ष्म्यै नमः दित्यै नमः श्रीमहालक्ष्मी नमः दीप्तायै नमः श्रीमहालक्ष्मे नमः वसुधायै नमः वसुधारिण्यै नमः ॐ कमलायै नमः ॐ कान्तायै नमः ॐ कामाक्ष्यै नमः ॐ क्रोधसम्भवायै नमः ओमनुग्रहप्रदायै नमः ॐ बुद्धये नमः ओमनघायै नमः ॐ हरिवल्लभायै नमः ओमशोकायै नमः ओममृतायै नमः ॐ दीप्ताय नमः ॐ लोकशोकविनाशिन्ये नमः श्रीमहालक्ष्मी नमः ॐ धर्मनिलयायै नमः श्रीमहालक्ष्म्ये नमः ॐ करुणायै नमः श्रीमहालक्ष्म्ये नमः ॐ लोकमात्रे नमः ॐ पद्मप्रियायै नमः ॐ पद्माक्ष्ये नमः ओम् पद्मसुन्दर्यै नमः ॐ पद्मोद्भवायै नमः पद्ममुखिये नमः ॐ पद्मनाभप्रियायै नमः ॐ रमायै नमः श्रीमहालक्ष्म्ये नमः ओम् पद्ममालाधरायै नमः श्रीमहालक्ष्म्ये नमः ॐ देव्यै नमः ഓം പദ്േ നമ ഓം പദ്മഗന്ധിന്യേ നമ ഓം പുണ്യഗന്ധാ നമ ഓം സുപ്രസന്മ ഓം പ്രയേ നമ ഓം 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 ചന്ദ്രാ നമ ओम् चन्द्रसहोदर्यै नमः ओम् चतुर्भुजायै नमः ओम् चन्द्ररूपायै नमः श्रीमहालक्ष्म्ये नमः इन्दिरायै नमः श्रीमहालक्ष्म्ये नमः ओमिन्दुशीतलायै नमः श्रीमहालक्ष्म्ये नमः आह्लादजनन्ये नमः ॐ पुष्ट्यै नमः ॐ शिवायै नमः ॐ शिवकर्यै नमः ॐ सत्यै नमः ॐ इमलायै नमः ॐ विश्वजनन्ये नमः ॐ तुष्ट्यै नमः ॐ दिद्रनाशिन्यै नमः ॐ प्रीतपुष्करण्ये नमः श्रीमहालक्ष्म्यै नमः ॐ शान्ताय नमः श्रीमहालक्ष्मी नमः ॐ वरदरायै नमः श्रीमहालक्ष्मी नमः श्रियायै नमः ॐ भास्कर्ये नमः ॐ बिल्वनिलयाय नमः ॐ वरारोहायै नमः ॐ यशस्विन्ये नमः ॐ सुन्दरायै नमः ॐ ॐमुदराङ्गायै नमः ॐ हरिण्ये नमः ॐ हेममालिन्ये नमः ॐ धनधान्यकर्ये नमः ॐ सिद्धये नमः ॐ स्तैरण्यसौम्यायै नमः श्रीमहालक्ष्म्ये नमः ॐ शुभप्रदायै नमः ॐ ओम... नृपवेश्मकतानन्धाय नमः श्रीमहालक्ष्मी नमः वरलक्ष्मी नमः श्रीमहालक्ष्मी नमः ॐ सुप्रदायै नमः श्रीमहालक्ष्मी नमः ॐशुभायै नमः श्रीमहालक्ष्मी नमः ॐ हिरण्यप्राकाराय नमः ॐ समुद्रतनयायै नमः ॐ जयायै नमः ओम् मङ्गलाय नमः ओम् विष्णुवक्षस्तळस्थिताय नमः श्रीमहालक्ष्मै नमः ओम् विष्णुपत्न्यै नमः श्रीमहालक्ष्म्ये नमः प्रसन्नाक्षायै नमः श्रीमहालक्ष्म्ये नमः ॐ नारायणसमाश्रितायै नमः ॐ दारिद्रध्वंसिन्यै नमः ॐ देव्यै नमः सर्वोपद्रविवारिण्यै नमः नवदुर्गायै महाकाल्यै नमः ब्रह्मविष्णुशिवात्मिकायै त्रिकालज्ञानसम्पन्नायै नमः ॐ भुवनेश्वर्यै नमः ಓಂ ದೇವತಾಯೇ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ಈಗ ಹಾಗೆ ಕುಂಕುಮಾರ್ಚನೆ ಮಾಡ್ತಾ ಹೋಗೋ ಅಲ್ಲಿಯ ಓಂ ಹ್ರೀಂ ಪರಾಶಕ್ೈ ನಮಃ ಓಂ ನಮಃ 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 ಓಂ 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 ಪಂ ಹೀರಕ್ಂ ನಮಃ ಓಂ ಪರಾಶಕ್ೀಂ ಪೀಂಪರೈ ನಮಃ ಓಂ ಭ್ರೀಂ ಪರಾಶಕ್ತೈ ನಮಃ ಓಂ ಭ್ರೀಂ ಪರಾಶಕ್ತ್ಯೈ ನಮಃ ಕುಂಕುಮಾರ್ಚನೆ ಮಾಡಿದ್ನ ಆ ಕಡೆ ಪಕ್ಕಕ್ಕಿಡು ದೇವರ ಮುಂದೆ ನೈವೇದ್ಯಕ್ಕೆ ಹಣ್ಣು ಏನೇನು ನೈವೇದ್ಯ ಮಾಡಬೇಕು ಎಲ್ಲ ಇಟ್ಕೋ ಈಗ ಗಂಧದ ಗಡ್ಡಿ ಹಚ್ಕೋ ಊದ್ಗಡ್ಡಿ ంగుగ్గుల దోపం సుగంధం చ మనోహరం ఓం దశాంగం సుగంధం చ మనోహరం శ్రీమావరమహాలక్ష్మిదేవత్యో నమ సత్కర్మ సద్ధర్మ సౌగందయుక్ శ్రద్ధ మనసి నింధ సత్కరిసి కొడు పాప పుణ్యమనినజే ధూప రూపొిందు పురతాయే ಆವಾಹಿತಶೈವರ ದೇವತಾಭ್ಯೋ ನಮಃ ದಿವ್ಯ ರೂಪ ದರ್ಶೆಯಮ ಒಂದು ಕರ್ಪೂರ ಅಥವಾ ಬತ್ತಿ ನಿಲ್ಸಿದ್ ಬತ್ತಿ ಇದ್ರೆ ಅದನ್ನ ಇಟ್ಕೊಂಡು ಆರ್ತಿ ಮಾಡು ಓಂ ಸಾಧ್ಯವತ್ತ ಸಂಯುಕ್ತ ಮನ್ಯಿನ ಯೋಜಿತ ಮೃಹಣ ಮಂಗಳ ತ್ರೈಲೋಕ್ಯಂ ತ್ರಿಪುರಾಪ ഭക്യാമേ ദേവായ പരമാത്മനേ മാരക്കാദ്ഘോർജ്യോതി നമോസ്തു കോട്ടിസൂര്യ പ്രവേയചിച്ഛക്തി ീ പരമം മനധാരവൽത്തിയല്ലുനിദീപദ മകുബിളക്കി നോടി നുവി ആവാഹിത ശ്രീവരമഹലക്ഷ്മിവിത്യോ നമ ദിവ്യദീപം ദർശയാ ಉದ್ದರಣೆಯಲ್ಲಿ ಎರಡು ಸರಿ ನೀರು ಬಿಡು ಧೂಪದೀಪಾನಾಂತರಂ ಆಚಮನಿಯಮಾಚಮನಿಂ ಸರ್ಪ್ಯಾಮಿ ಆಚ್ಮಿನಿಯಾಂತರಂ ಮಂತ್ರಕ್ಷತೆ ದೇವರ ಮುಂದೆ ಅರ್ಪಣೆ ಮಾಡು ಆಚಮ ನಿಯಮಾಚಮನಿಯಂ ಸರ್ಪ್ಯಾಮಿ ಆಚ್ಮಿನಿಯಾಂತರೇ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ನಿವೇದನಾರ್ಥಂ ಬಲಗೈಯಲ್ಲಿ ಅಂಗಯೊಳಗೆ ನೀರಿಟ್ಕೊಂಡು ನೀ ನೈವೇದ್ಯದ ಮೇಲೆ ಚುಮುಕ್ಸು

जीगर्स दीवीर्गे <coughs> ओं प्राणास्वा ओम पान स्वा ओम स्दा स्वाह ओम सामनाय स्वाह ओम ब्रह्मणे स्वाह चंद्रमा मनसो जाता चक्ष सूर्योजात मुखाईद्रश्च्निच प्राण्वायुरजात अन्नपूर्णा देवी वात्सल्य पिपूर्णे जीवमा प्रगम बिड़ुबताए അന്നവനു മുന്തിട്ടു മുകുളെ കൊണ്ടോയുതി ഗ ഗടദദത്തെ പേളോ ആവാഹിത ശ്രീവരമഹാലി ദതോ നമ ദിവ്യലം നിവേദയാമേദ്യേ മഹാനവേദനം നിവേദയാമേ ഭോജനമധ്യേ സ്വാദോദകം സ്വാപയാമി നീരുന്ന വർഗപാത്രയ്ക്ക് ഹാക്കോ ഭോജനന്തേ ഹസ്തക്ഷാളനം സമർപ്പമി പാദ പ്രക്ഷാളം സർപ്പമു പുനരാചമചമ സമർപ്പമി വിള്ളേദിരേ ചൊട്ടു മരുദോ അൊട്ടിന് മേൽ നിരാഹകോ പൂജീ പലസമായുക്തം നാഗവൽ ജടയുത്തം ചൂർണ കർപ്പൂർണ സംയുക്തം താമൂലം പ്രതിഗൃഹ്യത സൗന്ദര്യ ഗുണരൂപ സത്കാമ പരിപോഷെ സൗന്ദര്യ ദി ദേവി മധനമാതേ സൗന്ദര്യ സൗഭാഗ്യ വൃദ്ധി മാൾപ്പച്ച കർപ്പൂര വീഴ്യവം നർപ്പുവെനു ആ വിളയലെ തൊട്ടിന് മേലെ നീർ ഹാക്കി ദിവ്യവാഹിത ശ്രീവര മഹാലക്ഷ്മി ദവതാഭ്യോ നമാദിവ്യ താമ്പൂലം നിവേദയാമി മഹാമംഗളാതി ഹുക്കോ ಪಂಚವಿಷಯಗಳಿಂದ ವಿಷಯಗಳಿಂದ ಉರಿಸುತ್ತಲಿಂದು ಜ್ಞಾನಾಗ್ನಿಯೊಳಗೆ ಪಂಚಾರತಿಯ ಮಾಡಿ ಕೋಂಬುವೆ ದೇವಿ ಭವತಾಪ ಪರಿಹಾರ ಭಕ್ತವರದೇ ಹಚ್ಕೊಂಡಿದ್ಯಲ್ಲ ಅದ್ರ ಹಿಂದಿಗಡೆ ಹೂವಿಟ್ಕೊಂಡು ಹೂ ನಿಹೂ ಮಂತ್ರಾಕ್ಷತೆಗೆ ನೀರು ಹಾಕ್ಕೊಂಡು ಮಂಗಳಾರತಿ ಮಾಡೋ ಓಂ ಹಿರಣ್ಯ ಪಾಕ್ಯ ಮಧೋ ಪೂರ್ಣ ದೇ ಮಧು ವ್ಯೋ ನೀತಿ ಏಕದಾ ಬ್ರಹ್ಮನುಪರೀ ಏಕದೈವ ಯಜಮೇಜೋ ದೇ ಕಾಂಡಾ ತಾಯಿ ಸರ್ವಾಲಕಾರೀವರ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಮಂಗಲ ಮಂಗಲ್ ಶಿ ಸರ್ವಾಸ್ತ ോ നമ ദിവ്യ കർൂര മംഗളനീരാജനം ദർശയാ മംഗളനീരാജനന്തരം ആചമനിമാചമനിം സർപ്പാമി ആശ്മിനം കൈയുരുഹൂവെന്ന് ദേവിർപ്പു ആത്മനന്തേ പരിമളപത്ര പുഷ്പാണി സമർപ്പി ദേവർ കളക്ക് തോർസിഗനീ മംഗളാർത്തി തൊള്ളലി ರಕ್ಷಾಂಧಾರಯಾಮಿ ಈಗ ಎದ್ ನಿಂತುಕೊಂಡು ಹೂ ಎಲ್ಲ ಮಂಗಳಾತಿ ಮಾಡುವಾಗಲೇ ಈ ಕೂತ್ಕೋಬೇಡ ಹೂ ಮಂತ್ರ ಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಪುಷ್ಪವನ್ನ ತಾಯಿಗೆ ಸಮರ್ಪಣೆ ಮಾಡಬೇಕು ॐ राजादिराजाय प्रसह्य साहिनी नमो वयम् वैश्रवणाय कुर्महे त्वमे कामान् कामकामाय मह्यम् कामेश्वरो वैश्रवणो ददातु कुबेराय वैश्रवणाय महाराजाय नमः यो वेदादौ स्तुर प्रोक्तो वेदान्तेजः प्रतिष्ठितः तस्य प्रकृतिलीनस्य यस्परस्य महेश्वरः ಜನ್ಮ ಜನ್ಮಾಂತರ ದಿನಾಗೈದ ಪಾಪ ಸಂಚಯವನೆಲ್ಲ ನಿನ್ನಡೆಯೊಳಿಡು ತಲೀಗ ಜನ್ಮ ಮರಣದ ನಾಶಗೈವ ನಿನ್ನುಡಿಯಲ್ಲಿ ಅರ್ಪಿಸುವೆ ಪುಷ್ಪವಂಜಲಿಯೇ ನಾನು ಕೈಯಲ್ಲಿಸ್ತಕ್ಕಂಥ ಹೂವು ಮಂತ್ರಾಕ್ಷತೆಯನ್ನ ತಾಯಿ ಪಾದಕ್ಕರ್ಪಿಸಿ ಅಮ್ಮ ಅಂತ ಪ್ರಾರ್ಥನೆಯನ್ನ ಮಾಡಿ ನಿನ್ನ ಸುತ್ತ ನಿ ಪ್ರದಕ್ಷಿಣೆ ಮಾಡು यानि कानि च पापानि जन्मान्तरकृतानि च तानि तानि विनश्यन्ति प्रदक्षिणपदे पदे, पदे पापोऽहम् पापकर्माहम् पापात्मा पापसम्भवः त्राहिमान् कृपया देवी शरणागतवत्सले अन्यता शरणम् नासी त्वमेव शरणम् मम तस्मात्कारुण्यभावेण ऋक्ष रक्षो महेश्वरी ಎಲ್ಲ ಕಡೆಯಲಿ ನೀನೆ ಎಡದಿ ಬಲದಲ್ಲಿ ನೀನೆ ನಿನ್ನ ಸುತ್ತಲು ತಿರುಗುಲೆ ತಿರುಗುಲೆಂತೆಟು ಹೂಂ ಎಲ್ಲ ರೂಪದಿ ನಿನ್ನ ಸುತ್ತಲರಿಯದೆ ನಾನು ನನ್ನ ಸುತ್ತಲು ತಿರುಗು ತೇನು ತಾಯೇ ಜ್ಞಾನ ರೂಪಳೆ ಜಯತು ಜಯತು ಜ್ಞಾನಾ ಬೋಧೆ ಭಕ್ತ ವತ್ಸಲೆ ದೇವಿ ಜಯತು ಜಯತು ಜ್ಞಾನ ಕರ್ಮವು ಭಕ್ತಿ ಎಂಬ ದಾರಿಯೊಳಗೆ ನೈಜ ಜ್ಞಾನವ ನೀವತಾಯ ಜಯತು ಪ್ರದಕ್ಷಿಣ ನಮಸ್ಕಾರ ನಮಸ್ಕಾರವನ್ನು ಮಾಡು ಈಗ ಎದ್ದು ಕೈ ಮುಕ್ಕೊಂಡು ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಾನು ಏನನು ಅರಿಯೆ ನೀನು ಎಲ್ಲವನರಿವೆ ನಾನು ನನ್ನದಿದೆಭ ಭಾವ ಮರೆತು ನೀನೀಗಲೆನ್ನ ನಿನ್ನುಡಿಯಲಿ ಹಾಕಿಕೊಂಡ ವಿಮಾನ ಬಿಡುವಂತೆ ಮಾಡುತ್ತಾಯೇ ಜಯತು ಕರುಣಾ ಸಾಂದ್ರೆ ಜಯತು ಮಂಗಳ ರೂಪೆ ಜಯತು ಸರ್ವಾಧಾರ ಲಲಿತಾಂಬೆ ಜಯತು ತಪ್ಪು ನೆಪ್ಪುಗಳನೆಲ್ಲ ಕಾಪಾಡುತ್ತಾಯೆ ನೀ ಕ್ಷಮಿಸುತ್ತೆನ್ನ ಪರಾದ ಸಂಚಯವನು ತಪ್ಪು ಮಾಡದ ಬುದ್ಧಿ ಪಾಲಿಸುತ್ತಲಿಯನ್ನ ಪೊರೆ ಕರುಣಾದ ಮಾತೆ ದಾತೆ ದೇವಿಗೆ ನಮಸ್ಕಾರವನ್ನು ಮಾಡಿ ತಾಯಿಗೆ ಮತ್ತೆ ಹೂಮಂತ್ರಾಕ್ಷತೆಯನ್ನ ಕೈಯಲ್ಲಿಟ್ಕೊಂಡು ತಾಯಿಯ ಪು ಪಾದಕ್ಕೆ ಅರ್ಪಣೆಯನ್ನು ಮಾಡು ಒಂದು ಪ್ರಸಾದ ಪುಷ್ಪವನ್ನ ತಗೋ ನಾಲ್ಕು ಸಲ ತಗೋ ಬೇಡಿಯವರೆಗೂ ಎಲ್ಲ ಕೊಡೋಕ್ಕಾಗತ್ತೆ ಈಗ ದೇವಿಯನ್ನ ಅಲ್ಲೇ ಪ್ರಾರ್ಥನೆ ಮಾಡು ಹೂ ತಗೊಂಡ್ಮೇಲೆ ಪ್ರೇಮ ಪುಷ್ಪವ ನೀಡು ಜಗದಾಂಬೆಯ ನಗೀಗ ಅಕ್ಷಯದ ಸೌಖ್ಯವನ್ನು ಬೇಡು നിന്നല്ലി നിന്നി ഭക്തി വൈരാഗ്യ വിഷയതൊു പുക്തി സമ്മ ആരോഗ്യ ഐശ്വര്യ അധികാര സമ്പത്തു പാപ പുണ്യവിചാര ബുദ്ധിയൊടനെ നാരായണങ്കി പദ്മൊളിട്ട മരുനീ കരുണിസു തെന്ന പതിയ പൊരേ പതിയ പുത്രരനെല്ല നിന്ന രൂപതി കണ്ടു നാനു നന്നതിമ്പ ഭാവ മരെ തുതിസി നിന്നടി പൂജ പരമാർത്ഥ ബോധയനു ഹരസുവ ಂತೆ ಮಾಡುತ್ತಾಯೇ ಈಗಿರುವ ಜನ್ಮದೊಳಗನು ಬ ವಿಪಸುಖ ದುಃಖ ಭಾವದೊಳಗಡಗೆಪ್ಪ ಚಂಚಲತೆಯ ನೀಗಿ ನಿನ್ನೊಡೆಯೊಡನೆ ಅರ್ಪಿಸುವೆ ಪರಮ ಶಾಂತಿ ಮೋಕ್ಷ ಪದವ ನೀಡುತ್ತಾಯೇ ಈಗ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡೋಣ ನಾನು ಹೇಳ್ಕೊಡ್ತೀನಿ ಅಥರ್ವಣ ರಹಸ್ಯದಲ್ಲಿರ್ತಕ್ಕಂಥ ಲಕ್ಷ್ಮೀ ಹೃದಯದ ಅತ್ಯಂತ ಪರಮಶ್ರೇಷ್ಠವಾದಂತಹ ಪ್ರಾರ್ಥನೆ ನಾ ಮೊದಲು ಹೇಳ್ಕೊಡ್ತೀನಿ ನೀನ್ ಹೇಳು सुवर्णवृष्टिम् कुरु मे गृहे श्रीः सुधान्यवृद्धिम् कुरु मे गृहे श्रीः कल्याणवृद्धिम् ಕುರುಮೆ ಗೃಹೇ ವಿಭೂತಿವೃದ್ಧಿಂ ಕುರುಮೇ ಗೃಹೇಶೀ ನಾನು ಒಟ್ಟಿಗೆ ಹೇಳ್ತೀನಿ ನೀನು ಕೇಳು ಅಥವಾ ನಿಂಗೆ ಬಂದ್ರೆ ಜೊತೆಯಲ್ಲಿ ಹೇಳು ഓം ണവൃഷ്ടി കൂടു മേ ഗൃഹേശീ സുധാനവൃദ്ധിം കൂരു മേ ഗൃഹേശീ കണവൃദ്ധി കൂടു മേ ഗൃഹേഷീ വിഭൂതിവൃദ്ധിം കൂരു മേ ഗൃഹേഷീ അമ്മ വരമഹക്ഷ്മി സുർണവൃഷ്ടിം കുരു മേ ഗൃഹേഷ വിഭൂതിവൃദ്ധിം സുവർണവൃഷ്ടി കൂരു മേ ഗൃഹേശീവൃദ്ധി കൂരു മേ ഗൃശീ കണവൃദ്ധി കൂരു മേ ഗൃഹേശീ വിഭൂതിവൃദ്ധി കൂരു മേ ഗൃഹേശീവർണവൃഷ്ടി കൂരു മേ ഗൃഹേശീവൃദ്ധിം കൂരു മേ ഗൃേശീ കയാണവൃദ്ധിം കൂരു മേ ഗൃഹേശീ വിഭൂതിവൃദ്ധിം കുേ ഗൃഹേശീ അണവൃഷ്ടി കുരു മേ ഗൃഹേശീ സുധാന്യവൃദ്ധിം കൂരു മേ ഗൃഹേശീ കണവൃദ്ധിം കൂരു മേ ഗൃീ വിഭൂതിവൃദ്ധിം കൂരു മേ ഗൃഹേഷൂവന് കണ്ണുഗുക്കൊണ്ട് തലേലി മുട്ടക്കോ ಮತ್ತೆ ಮಂತ್ರಾಕ್ಷತೆ ತಗೊಂಡು ಅರ್ಗೆ ಬಿಟ್ಬಿಡು ಓಂ ಮಹಾಲಕ್ಷ್ಮೀ ಚ ವಿಮಹೇ ವಿಷ್ಣು ತನ್ನೋ ಲಕ್ಷ್ಮೀ ಪ್ರಚೋದಯ ಪ್ರಸನ್ನಾರ್್ಯಂ ಸಮರ್ಪೆಯ ಈ ದಾರ ಕಟ್ಕೊಳ್ಳುವಂತಹ ಪದ್ಧತಿ ಇದ್ರೆ ಕೆಲವರು ಮಾಡ್ತಾರೆ ಕೆಲವರಿಲ್ಲ ಆ ಹಸಿ ದಾರ ಇದ್ರೆ ಅದಕ್ಕೆ ಪೂಜೆ ಮಾಡು ಓಂ ಕಮಲಾಯ ನಮಃ ಪ್ರಥಮ ಗ್ರಂಥಿಂ ಭೋಜಯಾಮಿ ಓಂ ರಮಾಯ ನಮಃ ದ್ವಿತೀಯ ಗ್ರಂಥಿಂಭೂಜೆಯಮಿ ഓം ലോകമാതരെ നമ ത്യഗ്രന്ഥി പൂജയാ വിശ്വജനന്യേ നമ ചതുഗ്രന്ഥിം പൂജയാമലക്ഷ്മേ നമ പഞ്ചമ ഗ്രന്ഥി പൂജയാമീരാദിതയാഷ്ടം ഗ്രന്ഥി പൂജയാമസ്യൈന സപ്തമ ഗ്രന്ഥി പൂജയാമം ചന്ദ്രസഹോദര്യമ അഷ്ടമ ഗ്രന്ഥി പൂജയാമി ഓം ഹരിവൽഭയൈ നമ നവമ ഗ്രന്ഥി ಅಕ್ಷತೆ ಅರಿಶಿನ ಕುಂಕುಮ ಎಲ್ಲವನ್ನ ಪೂಜೆ ಮಾಡಿ ಆಮೇಲೆ ಅದನ್ನು ಕಟ್ಕೋಬೇಕು ಈಗ ಮತ್ತೆ ನಮಸ್ಕಾರವನ್ನ ಮಾಡಿ ದಾರನ ಹಿರಿ ಮತ್ತೆ ಇದರಿಗೆ ಕೊಟ್ಟು ಆಮೇಲೆ ಕಟ್ಕೋಬೇಕು ಅಂತಿದೆ ಅದು ಹೇಗೆ ಅನುಕೂಲಗಳಾಗತ್ತೆ ಹಾಗೆ ಮಾಡಬೇಕು ಓಂ ಮತ್ತೆ ಕೂತ್ಕೋ ಕೂತ್ಕೊಂಡು ತಾಯಿಗೆ ಪೂಜೆ ಮಾಡೋ ಪುನಃ ಪೂಜಾಂಚಗರಿಷೇ ಪೂಜಾಂ ಚತ್ರಂ ಸರ್ಪ್ಯಾಮಿ ಚಾಮರಂ ಸರ್ಪ್ಯಾಮಿ ಆಂದೋಳಿಕಾಂ ಸರ್ಪ್ಯಾಮಿ ಶ್ವಾರೋಹಣಂ ಸರ್ಪ್ಯಾಮಿ ഗജാരോഹണം സർപ്പമേ വേദപാരായണം സമർപ്പി സംഗീതം സമർപ്പമി നൃത്തം സമർപ്പമി നാട്യം സമർപ്പമി സമത്തരാജോപചാരമോപചാര ശക്ോപചാര പൂജ സമർപ്പമീരോലയലി യത്യാശനോക്ൂജാ ദിശോ ന്യൂനം സമ്പൂർണ തമ്മ്യാ സന്ധ്യോ വേ തമസ് മന്ത്രഹീനം കിയാഹീനം ഭക്തിഹീനം ജനർദന യുത്തന് മയാ പരിപൂർണതസ്മേ അന്ന അംബ ജഗദംബ ജനനീ ജഗ്ജനനി ജഗദ്രക്ഷിണി ജഗത്കാരിത്കാരിണി മഹാമായാ സ്വരുണി పరబ్రహ్మస్వూపిణ సచిదానందూ శ్రీవరావాహిత శ్రీవరమాలక్ష్మిదేవత పూజావిధాన భగవాన్ సర్వాత్మకేవార్పణమస్ మధ్యే మంత్రతంత్రస్క్షరపదవృత్తవర్ణలోప న్యూనాతిరితోష ప్రశ్త్తాం నామత్రమహం త్రిజం కరిషే వోమచ్యుతం నన్మహో గోవిందర్మ అుతవిందామ ಅಚ್ಯುತಾನಮಃ ಅನಂತಾನ ನಮಃ ಗೋವಿಂದಾನಮಃ ಅಚ್ಯುತಾನಂತ ಗೋವಿಂದೇ ವ್ಯೋ ನಮಃ ಕಡೆಗೆ ಮಾಡಿದ್ದೆಲ್ಲ ಕೃಷ್ಣ ನಿನಗೆ ಅರ್ಪಣೆ ಅಂತ ಹೇಳಿ ಒಂದು ಧರಣೆ ತಗೋ ತಗೊಂಡು ದೇವರ ಮುಂದೆ ಬಿಟ್ಬಿಡು ಕಾಯೇನ ವಾಚ ಮನಸೇಂದ್ರಯವ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಹರಿ ಓಂ ತತ್ಸೀ ಕೃಷ್ಣಾರ್ಪಣಮಸ್ತು ತಕ್ಷಣ ಹೇಳ್ಬೇಡ ಕೂತ್ಕೋ ಒಂದೈದು ನಿಮಿಷ ಕಣ್ಮುಚ್ಚಿ ಕೂತ್ಕೊಂಡು ತಾಯನ್ನ ಪ್ರಾರ್ಥನೆಯನ್ನು ಮಾಡ್ಕೊ ನಿನ್ನ ಲೀಲೆಯೊಡಗಿ ಹುದೀ ಬ್ರಹ್ಮಾಂಡ ನಿನ್ನ ಚೈತನ್ಯದೊಳಂಶಯಿ ಪಿಂಡ ನಿನ್ನ ಹೊರತು ಮತ್ತಿನ್ನೇನನು ಅರಿಯೇ ಸನ್ನು ತಾಂಗಿಯ ಕೃಪೆ ಮಾಡೆನ್ನ ಪೊರೇ ಮೂರು ಮೂರ್ತಿಯ ಶಕ್ತಿಯೊಡನೆ ನೀ ಕೂಡಿ ಮೂರು ಗುಣಗಳಿಂದ ನೀ ಜಗಬ ಮಾಡಿ ಮೂರು ಮೂರಾಗಿ ಇಲ್ಲದ ರೀತಿ ಪಾರವಿಲ್ಲದ ನಾಮರೂಪ ಭೇದದಿ ಮೆರವೇ ಜಯತು ದೇವರ ದೇವಿ ಜಯತು ಮಂಗಳ ರೂಪೆ ಸರ್ವಾದಾರೆ ಲಲಿತಾಂಬೆ ಜಯತು ಹಾಗೆ ತಾಯಿಯನ್ನ ಅಮ್ಮ ನನ್ನ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಸು ಮಹಾಲಕ್ಷ್ಮಿ ನಿಧಾನಕ್ಕೆದ್ದು ಎರಡು ಸೊಡಲು ಹಚ್ಚಿಕೊಂಡು ಆರ್ತಿ ಹಾಡು ಹೇಳಿ ಆಸ್ತಿಯನ್ನ ಮಾಡು ಸಂಜೆಗೂ ಅಷ್ಟೇ ಆರತಿಯನ್ನ ಮಾಡಬೇಕು ನಾನು ಕತೆ ಓದ್ತೀನಿ ನೀನು ಸಂಜೆ ಅದನ್ನ ಕಥೆಯನ್ನ ಕೇಳಬೇಕು ಆರತಿ ಮಾಡಿಬಿಟ್ಟು ಕಥೆಯನ್ನ ಸಂಜೆ ಕೇಳಬೇಕು ಈಗಲೂ ಒಂದು ಆರತಿ ಮಾಡಬೇಕು ಹಾ ಈಗ ದಕ್ಷಿಣೆ ಇಟ್ಬಿಟ್ಟು ನನಗೆ ನಮಸ್ಕಾರ ಮಾಡು ಹಣ್ಣು ಕಾಯಿ ಅದರ ಜೊತೆಗೆ ದಕ್ಷಿಣ ಇಟ್ಬಿಟ್ಟು हेड ಕೈಯಲ್ಲಿ ಆದರೆ ಇದನ್ನ ಇಟ್ಕೊಂಡ್ರು ದಕ್ಷಿಣೆ ಅಣ್ಣು ಇಟ್ಕೊಂಡ್ರು ಏವಂ ಸಂಪೂಜ್ಯ ಕಲ್ಯಾಣೀ ವರ ಲಕ್ಷ್ಮೀ ಸಶಕ್ತಿತಃ ದಾತವ್ಯಂ द्वादशೋಪೋಪಂ ವಾಯನ ಹಿ ತೇ ನನಗೆ ನಮಸ್ಕಾರ ಮಾಡೋ ನಾನಿಸ್ಕೋತಾ ಇದ್ದೀನಿ ಇಂದಿರ ಪ್ರತಿಗೃತೋ ಇಂದಿರ ವೈ ದಾತಿ ಇಂದಿರತಾರಕೋ ಭಾವ್ಯಾಂದಿರ ನಮೋ ನಮಃ ನಮಸ್ಕಾರ ಮಾಡೋ ಸುಖೀ ಭವ ಓ